ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರತಕ್ಕಂತ ಕರೆಂಟ್ ಅಫೇರ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಚಿಕ್ಕುಂದರ್. ಇವತ್ತು ಡಿಕೆ ಶಿವಕುಮಾರ್ ಅವರ ಮನೆಯ ಮೇಲೆ, ಅವರ ಕಚೇರಿಗಳ ಮೇಲೆ, ಅವರ ಸಂಬಂಧಿಕರ ಮನೆಗಳ ಮೇಲೆ ದಾಳಿಯನ್ನ ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅದು ಕೂಡ ಸಿಬಿಐಎಫ್ ಯೋಧರನ್ನು ಬಳಸಿಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೋ ಈ ಕುರಿತಾಗಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಯಾಕೆ ಈ ದಾಳಿಯನ್ನ ಮಾಡಲಾಯಿತು ಅಥವಾ ಗುಜರಾತಿನ ಕಾಂಗ್ರೆಸ್ ಮುಖಂಡರನ್ನ ಬೆಂಗಳೂರಿಗೆ ಕರೆತಂದದ್ದೇ ಶಿವಕುಮಾರ್ ಅವರಿಗೆ ತಪ್ಪಾಯ್ತಾ? ಈ ಹಿಂದೆ ಬಿಜೆಪಿಯ ಕೈವಾಡ ಇದೆ, ಇದು ಅನಗತ್ಯವಾಗಿ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಎಲ್ಲಿ ದಾಳಿ ಆಯಿತು ಅಂತ ನೋಡೋದಾದ್ರೆ 5:30 ಸಂದರ್ಭದಲ್ಲಿ ಡಿಕೆಶಿ ಅವರ ಮೇಲೆ ಈ ಒಂದು ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಬೇಕು, ಬೇರೆ ಬೇರೆ ಗುಂಪುಗಳಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಾವು ದಾಳಿಯನ್ನ ಮಾಡಬೇಕು ಅನ್ನುವಂತ ಪ್ರೀ ಪ್ಲಾನ್ ಅಲ್ಲಿ ನಿರ್ಮಾಣ ಆಗುತ್ತೆ. ಬೆಳಿಗ್ಗೆ 6:30 ಈಗಲ್ಟನ್ ರೆಸಾರ್ಟಿಗೆ ಐಟಿ ಅಧಿಕಾರಿಗಳು ಭೇಟಿಯನ್ನ ಪ್ರವೇಶವನ್ನ ಮಾಡ್ತಾರೆ, ಗಲ್ಫ್ ಆಡುವ ನೆಪದಲ್ಲಿ ಪ್ರವೇಶವನ್ನ ಮಾಡ್ತಾರೆ. ಈ ಈಗಲ್ಟನ್ ರೆಸಾರ್ಟ್ ಯಾವುದು ಅಂತ ಕೇಳಿದ್ರೆ ಗುಜರಾತಿನ ಅನೇಕ ಕಾಂಗ್ರೆಸ್ ಮುಖಂಡರನ್ನ ಯಾವ ಒಂದು ರೆಸಾರ್ಟ್ ನಲ್ಲಿ ತಂದು ಇರಿಸಲಾಗಿತ್ತು, ಅವರಿಗೆ ಯಾವುದೇ ಮೊಬೈಲ್ ಗಳನ್ನು ನೀಡದೆ ಅವರಿಗೆ ಐಷಾರಾಮಿ ಜೀವನ ನಡೆಸಲಿಕ್ಕೆ ಒಂದು ರೆಸಾರ್ಟ್ ಅಲ್ಲಿ ಇಟ್ಟಿದ್ರಲ್ಲ, ಆ ರೆಸಾರ್ಟ್ ನ ಹೆಸರೇ ಈಗಲ್ಟನ್ ರೆಸಾರ್ಟ್. 6:30 ಸುಮಾರಿಗೆ ಇವರು ಐಟಿ ಅಧಿಕಾರಿಗಳು ಗಲ್ಫ್ ಆಡುವ ನೆಪದಲ್ಲಿ ನಾವು ಗಲ್ಫ್ ಆಡ್ತೇವೆ ಅಂತ ಹೇಳಿ ಒಂದು ರೆಸಾರ್ಟ್ ಗೆ ಹೋಗ್ತಾರೆ. 7:05 ಡಿಕೆಶಿ ಅವರ ಡಿಕೆ ಸುರೇಶ್ ತಂಗಿದ್ದಂತ ಕೋಣೆಗೆ ಎಂಟ್ರಿಯನ್ನ ನೀಡ್ತಾರೆ. 7:10 ಸುಮಾರಿಗೆ ಡಿಕೆಶಿ ಬಳಿ ಇದ್ದಂತ ಮೊಬೈಲ್ ಅನ್ನು ಕಸಿದುಕೊಂಡು ಆಫೀಸರ್ಸ್ ಗಳು ಮೊಬೈಲ್ ಗಳನ್ನ ಚೆಕ್ ಮಾಡ್ತಾರೆ. 7:30 ಸುಮಾರಿಗೆ ಡಿಕೆಶಿ ಕೋಣೆಯಲ್ಲಿನ ದಾಖಲೆಗಳನ್ನ ವಶಪಡಿಸಿಕೊಳ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ಅಲ್ಲಿ ಅವರಿಗೆ ಲಭ್ಯವಾಗ್ತದೆ. ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಆಸ್ತಿಗಳು, ಈ ದಾಖಲೆಗಳನ್ನು ಅವರು ವಶಪಡಿಸಿಕೊಳ್ತಾರೆ. 7:45 ಸುಮಾರಿಗೆ ಈಗಲ್ಟನ್ ಸೇರಿ ಏಕಕಾಲದಲ್ಲಿ 39 ಕಡೆ, ಒಟ್ಟು 40 ಕಡೆಗಳಲ್ಲಿ ಏಕಕಾಲದಲ್ಲಿ 7:45 ಸುಮಾರಿಗೆ ದಾಳಿಯನ್ನ ಮಾಡ್ತಾರೆ. 8 ಸುಮಾರಿಗೆ ಸಚಿವ ಡಿಕೆ ಶಿವಕುಮಾರ್ ರವರ ಆಪ್ತರಿಗೂ ಕೂಡ ಐಟಿ ಅವರು ಶಾಕ್ ಅನ್ನು ನೀಡ್ತಾರೆ. ಡಿಕೆ ಶಿವಕುಮಾರ್ ರವರ ಆಪ್ತರು ಯಾರ್ಯಾರಿದ್ದಾರೆ, ಮುಂಜಾನೆ 8 ಸುಮಾರಿಗೆ ಅವರ ಮನೆಯ ಮೇಲೆ ಕೂಡ ದಾಳಿಗಳನ್ನು ಮಾಡಲಾಗ್ತದೆ. ಅವರ ಪಿ ಆಗಿರ್ಬೋದು, ಅವರ ಆಪ್ತರಾಗಿರ್ಬೋದು. ಸೊ ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿಟ್ಟುಕೊಂಡು ಅವರ ಹಬ್ಗಳು ಎಲ್ಲಿವೆ ಅಥವಾ ಅವರ ನೆಟ್ವರ್ಕ್ಗಳು ಎಲ್ಲಿವೆ ಇವೆಲ್ಲ ಕಡೆಗಳಲ್ಲಿ ಕೂಡ ದಾಳಿಯನ್ನು ಮಾಡ್ತಾ ಹೋಗ್ತಾರೆ. ಬೆಳಿಗ್ಗೆ 8:05 ಸುಮಾರಿಗೆ ಈಗಲ್ಟನ್ ರೆಸಾರ್ಟ್ನಲ್ಲಿ ಡಿಕೆಶಿ ಅವರ ಆಗಮನ ಆಗ್ತದೆ. ಅಲ್ಲಿ ಅವರನ್ನು ವಿಚಾರಣೆಯನ್ನು ಮಾಡ್ತಾರೆ, ಬೆಳಿಗ್ಗೆ 8:30 ಸದಾಶಿವ ನಗರದ ಡಿಕೆಶಿ ಅವರ ಮನೆಯನ್ನು ಪರಿಶೀಲನೆಯನ್ನು ಮಾಡಲಾಗ್ತದೆ. ಬೆಳಿಗ್ಗೆ 8:45 ಸಿಎಂ ಸಿದ್ದರಾಮಯ್ಯರವರಿಂದ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ರವಾನೆ ಆಗ್ತದೆ, ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಬೆಳಿಗ್ಗೆ 9:00 ಸುಮಾರಿಗೆ ನವದೆಹಲಿಯಲ್ಲಿರುವ ಡಿಕೆಶಿ ಆಪ್ತರ ಮನೆಯನ್ನು ಪರಿಶೀಲನೆಯನ್ನು ಮಾಡಲಾಗ್ತದೆ. ನವದೆಹಲಿಯವರೆಗೆ ಕೂಡ ಐಟಿ ಅಧಿಕಾರಿಗಳು ಏಕಕಾಲದಲ್ಲಿ, ಯಾವ ರೀತಿಯಲ್ಲಿ ಕರ್ನಾಟಕದಲ್ಲಿ ಅನೇಕ ಐಟಿ ಅಧಿಕಾರಿಗಳು ಬರ್ತಾರೋ ಅದೇ ರೀತಿಯಲ್ಲಿ ನವದೆಹಲಿಯಲ್ಲಿ ಅವರ ಆಪ್ತರ ಮನೆ, ಅವರ ಮನೆಯ ಮೇಲೆ ಕೂಡ ರೈಡ್ಗಳು ಆಗ್ತವೆ. ಬೆಳಿಗ್ಗೆ 11:00 ಸುಮಾರಿಗೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರು ಆಗಮನರಾಗ್ತಾರೆ. ಸದಾಶಿವನಗರದಲ್ಲಿ ಇರತಕ್ಕಂಥ ಅವರ ಮನೆಗೆ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾರೆ. ಬೆಳಿಗ್ಗೆ 11:10 ಡಿಕೆಶಿ ಬೆಂಬಲಿಗರಿಂದ ನಿವಾಸದ ಎದುರು ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆ ನಡೀತದೆ. ಐಟಿ ಅಧಿಕಾರಿಗಳು ಡಿಕೆಶಿ ಅವರನ್ನು ಟಾರ್ಗೆಟ್ ಮಾಡಿಟ್ಟುಕೊಂಡು ಕಾಂಗ್ರೆಸ್ ಅನ್ನು ಮುಚ್ಚಿ ಹಾಕುವಂತ ಕುತಂತ್ರದಿಂದ ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ 11:10 ಡಿಕೆಶಿ ಬೆಂಬಲಿಗರಿಂದ ನಿವಾಸದ ಎದುರಿಗೆ ಪ್ರತಿಭಟನೆ ಆಗ್ತದೆ. 11:05 ಸುಮಾರಿಗೆ ಸಂಸತ್ತಿನಲ್ಲಿ ಐಟಿ ದಾಳಿಯ ಪ್ರಸ್ತಾಪ ಆಗ್ತದೆ, ಕೋಲಾಹಲವಾಗ್ತದೆ. ಈ 11:05 ಒಳಗೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ಅನ್ನೋದು ರವಾನೆ ಆಗ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಗಲಾಟೆಗಳು ಸಂಸತ್ತಿನಲ್ಲಿ ಉದ್ಭವಗೊಳ್ಳುತ್ತದೆ, ಕೋಲಾಹಲ ಉಂಟಾಗ್ತದೆ. 11:30 ಡಿಕೆಶಿ ಬೆಂಬಲಿಗರನ್ನು ವಶಕ್ಕೆ ಪಡೆದಂಥ ಪೊಲೀಸರು ಡಿಕೆಶಿಯ ಬೆಂಬಲಿಗರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಅದೇ 11:30 ಸದಾಶಿವ ನಗರದ ನಿವಾಸದಲ್ಲಿ ಕೂಡ ಆ ಒಂದು ಶೋಧ ಕಾರ್ಯ ಮುಂದುವರಿತಾ ಇರ್ತದೆ. 11:50 ಸದಾಶಿವ ನಗರದಲ್ಲಿ ಅಧಿಕಾರಿಗಳು ಲಾಕರ್ಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ. ಮಧ್ಯಾಹ್ನ 12:00 ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆ ನಿವಾಸದಲ್ಲಿ ಅವರ ಒಂದು ನಿವಾಸ ಏನಿತ್ತು ಡಿಕೆ ಶಿವಕುಮಾರ್ ಅವರ, ಆ ನಿವಾಸದ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. 12:20
ಡಿಕೆಶಿ ಅವರ ಪತ್ನಿಯ ವಿಚಾರಣೆಯನ್ನು ಮಾಡ್ತಾರೆ 12:25 ಕ್ಕೆ ಲೋಕಸಭೆಯಲ್ಲಿ ಮತ್ತೆ ಪ್ರಸ್ತಾವವಾಗ್ತದೆ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಇದಕ್ಕೆ ಉತ್ತರವನ್ನು ಕೂಡ ನೀಡುತ್ತಾರೆ ತಂಗಿಯ ನಿವಾಸದ ಮೇಲೂ ಕೂಡ ದಾಳಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ 10 ಕೋಟಿ ರೂಪಾಯಿ ಮತ್ತು 8 ಕೆಜಿ ಚಿನ್ನಾಭರಣಗಳನ್ನು ಡಿಕೆಶಿ ಅವರ ತಂಗಿಯ ಮನೆಯಲ್ಲಿ ವಶವನ್ನು ಪಡೆಸಿಕೊಳ್ಳುತ್ತಾರೆ ಮಧ್ಯಾಹ್ನ 1 ಗಂಟೆಗೆ ಡಿಕೆಶಿ ಮನೆಯಲ್ಲಿ ಅಧಿಕಾರಿಗಳಿಂದ ಶೋಧ ಕಾರ್ಯ ಮುಂದುವರಿತಾ ಇರುತ್ತದೆ 11:05 ಕ್ಕೆ ಮುಖ್ಯಮಂತ್ರಿ ಅವರು ಆಗಮನರಾಗ್ತಾರೆ ಇವೆಲ್ಲವೂ ಕೂಡ ಬಿಜೆಪಿಯವರ ಕುತಂತ್ರ ಕಾಂಗ್ರೆಸ್ನನ್ನ ಏನು ಮಾಡಿದ್ರೂ ಕೂಡ ಬಗ್ಗಿಸಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಿಜೆಪಿಯವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರೇ ಪ್ರೀ ಪ್ಲಾನ್ ಮಾಡ್ಕೊಂಡು ಐಟಿ ಅಧಿಕಾರಿಗಳನ್ನ ಇಲ್ಲಿಗೆ ಕಳಿಸಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಧ್ಯಾಹ್ನ 1 ಗಂಟೆ 5 ನಿಮಿಷಕ್ಕೆ ಈ ಒಂದು ಹೇಳಿಕೆಯನ್ನು ನೀಡುತ್ತಾರೆ ಅದರ ಜೊತೆಯೇ ಸರಣಿ ಟ್ವೀಟ್ಗಳನ್ನು ಕೂಡ ಮಾಡುತ್ತಾರೆ ಐಟಿ ಹಿಟ್ ಲಿಸ್ಟ್ ನಲ್ಲಿ ಡಿಕೆಶಿ ಅವರನ್ನು ಪರಿಶೀಲಿಸುವಾಗ ಇನ್ನು ಕೆಲವರು ಐಟಿ ಅವರ ಹಿಟ್ ಲಿಸ್ಟ್ ನಲ್ಲಿ ಭಾಗಿ ಆಗುತ್ತಾರೆ ಎಂಬಿ ಪಾಟೀಲ್ ರವರು ಜಲಸಂಪನ್ಮೂಲ ಸಚಿವರಾಗಿರತಕ್ಕಂತ ಎಂಪಿ ಎಂಬಿ ಪಾಟೀಲ್ ರವರ ಹೆಸರು ಕೂಡ ಇಲ್ಲಿ ಇರ್ತದೆ ಅದರ ಜೊತೆಯಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರತಕ್ಕಂತ ಕೆಜೆ ಜಾರ್ಜ್ ರವರ ಹೆಸರು ಹೆಚ್ಸಿ ಮಹದೇವಪ್ಪರ ಅವರ ಹೆಸರು ರೋಷನ್ ಬೇಗ್ ರವರ ಹೆಸರು ರಾಮಲಿಂಗ ರೆಡ್ಡಿ ಸಾರಿಗೆ ಸಚಿವರಾಗಿರತಕ್ಕಂತ ರಾಮಲಿಂಗ ರೆಡ್ಡಿ ಅವರ ಹೆಸರು ಕೂಡ ಐಟಿ ಅಧಿಕಾರಿಗಳ ಹಿಟ್ ಲಿಸ್ಟ್ ಅಲ್ಲಿ ಹೋಗ್ತದೆ ಸೋ ಇದೆಲ್ಲವೂ ಕೂಡ ಆಗ್ತಾ ಇರುವ ಹಾಗೆ ಏಕಾಏಕಿ ಯಾವುದೇ ಮಾಹಿತಿಗಳನ್ನು ನೀಡದೆ ಡಿಕೆಶಿ ಅವರನ್ನು ಬಗ್ಗು ಬಡಿಬೇಕು ಇವೆನ್ ಡಿಕೆಶಿ ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ದಾಳಿ ಮಾಡುವಂಥದ್ದು ಸರಿಯಾ ಅದರ ಜೊತೆಯಲ್ಲೇ ಇವತ್ತು ಐಟಿ ಅಧಿಕಾರಿಗಳು ಯಾವುದೇ ದಾಳಿಗಳನ್ನು ಮಾಡಿದರೂ ಕೂಡ ಆ ಫೋಟೋಗಳು ಅಲ್ಲಿನ ವಿಜುವಲ್ಗಳು ಇಷ್ಟು ಬೇಗ ರವಾನೆ ಆಗುವ ಹಾಗೆ ಐಟಿ ಅಧಿಕಾರಿಗಳು ಗೋಪ್ಯತೆಯನ್ನು ಕಾಯ್ದುಕೊಳ್ಳಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕಾರ್ಯಕರ್ತರು ನೀಡ್ತಾರೆ ನಾವು ನಿಮಗೇನು ವಿಜುವಲ್ಗಳನ್ನು ಮತ್ತೆ ತೋರಿಸ್ತೇವೆ ಅದು ಐಟಿ ಅಧಿಕಾರಿಗಳು ದಾಳಿ ಮಾಡುವಂಥ ಸಂದರ್ಭದ ವಿಜುವಲ್ಗಳು ಇದರ ಜೊತೆಯಲ್ಲೇ ಮಂಗಳೂರಿನಲ್ಲಿಯೂ ಕೂಡ ಐಟಿ ಕಚೇರಿಯ ಮೇಲೆ ತೀವ್ರವಾಗಿರ್ತಕ್ಕಂಥ ದಾಳಿಗಳು ಪ್ರತಿಭಟನೆಗಳು ನಡೀತವೆ ಆ ಪ್ರತಿಭಟನೆಯ ವಿಜುವಲ್ಗಳನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ ಮಂಗಳೂರಿನಲ್ಲಿ ಡಿಕೆಶಿಯ ಕಾರ್ಯಕರ್ತರು ಡಿಕೆಶಿಯ ಸಪೋರ್ಟರ್ಸ್ಗಳು ಟೈರಿಗೆ ಬೆಂಕಿಯನ್ನು ಹಚ್ಚಿ ಏಕಾಏಕಿ ಈ ರೀತಿ ದಾಳಿಯನ್ನು ಮಾಡಿದಂಥದ್ದು ಅಥವಾ ಡಿಕೆಶಿಯನ್ನು ಗುರಿಯಾಗಿಸಿಕೊಂಡು ಈ ರೀತಿ ದಾಳಿಯನ್ನು ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತಾರೆ ಒಟ್ಟು 40 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಗಳಾಗ್ತವೆ ಡಿಕೆಶಿ ಅವರ ಸಂಬಂಧಿಕರು ಡಿಕೆಶಿ ಅವರ ಆಪ್ತರು ಡಿಕೆಶಿ ಅವರ ಉದ್ಯೋಗ ಇದ್ದಂತಹ ಕಂಪನಿಗಳು ಡಿಕೆಶಿ ಅವರ ಬಿಸ್ನೆಸ್ ಡಿಕೆಶಿ ಅವರ ದೆಹಲಿಯ ಗೃಹ ಇವೆಲ್ಲದರ ಮೇಲೆ ಕೂಡ ದಾಳಿಯನ್ನು ಮಾಡ್ತಾರೆ ಯಾಕೆ ಇದು ಏನು ಎತ್ತ ಈ ಕುರಿತಾಗಿ ಚರ್ಚೆಯನ್ನು ಮಾಡ್ತೇವೆ ಚರ್ಚೆಗೆ ನಮ್ಮೊಂದಿಗೆ ಇಬ್ಬರು ಮುಖಂಡರಿದ್ದಾರೆ ಆರಂಭದಲ್ಲಿ ಕಾಂಗ್ರೆಸ್ನ ಮುಖಂಡರು ಈ ಭಾಗದ ಅನೇಕ ವಿಚಾರಗಳನ್ನು ಗಮನಿಸ್ತಾ ಇರ್ತಕ್ಕಂಥ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಲ್ಲಿ ಬಿಜೆಪಿಯ ಮುಖಂಡರಾಗಿರ್ತಕ್ಕಂತಹ ಗೀತಾಂಜಲಿ ಸುವರ್ಣರವರು ಕೂಡ ನಮ್ಮೊಂದಿಗಿದ್ದಾರೆ ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಆರಂಭದಲ್ಲಿ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಇದೀಗ ಕಾಂಗ್ರೆಸ್ ಅವರು ಕೇಳ್ತಾ ಇರತಕ್ಕಂಥದ್ದು ಏನು ಇದು ಬೇಕಾಗಿದೆ ಡಿಕೆಶಿ ಅವರ ಮೇಲೆ ದಾಳಿ ಮಾಡಿದ್ದು ತಪ್ಪು ಅಂತವೋ ಅಥವಾ ಗುಜರಾತ್ನಲ್ಲಿ ನಾವು ಸೋಲ್ತೇವೆ ಅನ್ನುವಂಥ ಭಯದಿಂದ ಬಿಜೆಪಿ ಈ ರೀತಿಯಾಗಿ ವರ್ತಿಸಿದೆ ಅಂತ ಹೇಳ್ತಾ ಇದ್ದೀರೋ ಅಥವಾ ಅಲ್ಲಿ ಬೇರೆ ಯೋಧರನ್ನು ಬಳಸಿದ್ದು ತಪ್ಪು ಆಯಿತು ಅಂತ ಹೇಳ್ತಾ ಇದ್ದೀರೋ ಅಥವಾ ಐಟಿ ಅಧಿಕಾರಿಗಳು ಈ ಒಂದು ಫೋಟೋ ಮತ್ತು ವಿಡಿಯೋಗಳನ್ನು ರವಾನಿಸಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರೋ ಇತ್ತೀಚಿನ 2014ರಲ್ಲಿ ಲೋಕಸಭಾ ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿಯ ಸರ್ಕಾರ ಇವತ್ತು ನಿಮ್ಗೆ ತಿಳಿದಿದೆ ಉತ್ತರಾಖಂಡ ಇರ್ಬೋದು ಅದು ಅರುಣಾಚಲ ಪ್ರದೇಶ ಇರ್ಬೋದು ಈ ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನಗಳನ್ನು ಮಾಡಿದರು ಅದನಂತರ ಕಾಂಗ್ರೆಸ್ಸನ್ನು ಒಡೆದು ಆಳುವ ನೀತಿಯನ್ನು ಮಾಡಿದರು ಆಗ ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಾರಂಭದಲ್ಲಿ ಏನು ಭ್ರಷ್ಟಾಚಾರ ಮುಕ್ತ ಅಂತ ಇವರು ಅಧಿಕಾರಕ್ಕೆ ಬಂದು ತದನಂತರ ಕಾಂಗ್ರೆಸ್ ಮುಕ್ತ ಅಂತ ಮಾತಾಡಲಿಕ್ಕೆ ಪ್ರಾರಂಭಿಸಿದರು ಈಗ ವಿರೋಧ ಪಕ್ಷಗಳನ್ನೇ ಮುಕ್ತ
ಪ್ರತಿ ರಾಜ್ಯಗಳಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಎಲ್ಲಾ ಪಾರ್ಟಿಗಳು ಕೂಡ ಅದೇ ರೀತಿಯಾಗಿ ತಂತ್ರವನ್ನು ಹೆಣಿತಾವೆ, ವಿರೋಧ ಪಕ್ಷಗಳನ್ನು ಮುಗಿಸಬೇಕು ಅಂತ ಹೇಳಿ. ಸೊ ಈಗ ಟಾಪಿಕ್ಗೆ ಬರೋದಾದ್ರೆ ಡಿ ಕೆ ಶಿ ಅವರ ಮೇಲೆ ನಾನು ಗೀತಾಂಜಲಿ ಸುವರ್ಣರಲ್ಲಿ ಡಿ ಕೆ ಶಿ ಅವರನ್ನ ಗುಜರಾತಿನ ಏನು ನಾಲ್ಕು ಜನ ಅವ್ರು ಹೇಳಿದಾಗ ನಾಲ್ಕು ಜನ ಶಾಸಕರನ್ನ ಒಡೆದು ಆಡುವ ನೀತಿಯ ರೀತಿಯಲ್ಲಿ ಕಾಂಗ್ರೆಸ್ನ ನಾಲ್ಕು ಜನ ಶಾಸಕರನ್ನ ಬಿಜೆಪಿಗೆ ವರ್ಗಾವಣೆಯನ್ನ ಮಾಡಿಕೊಂಡ್ರು, ಅಲ್ಲಿ ಹಣದ ಆಮಿಷವನ್ನ ಒಡ್ಡಿದ್ರು, ವಾಟ್ ಎವರ್ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವರೆಲ್ಲರನ್ನ ಇವರು ರೆಸಾರ್ಟ್ ನಲ್ಲಿ ಕರೆದುಕೊಂಡು ಬಂದು ಈ ರೀತಿಯಾಗಿ ಬಿಜೆಪಿ ಅವರು ಇದೇ ರೀತಿಯಾಗಿ ಆಪರೇಷನ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಡಿ ಕೆ ಶಿ ಅವರು ಒಂದು ಈಗಲ್ಟನ್ ರೆಸಾರ್ಟ್ ನಲ್ಲಿ ಕರ್ಕೊಂಡು ಬಂದಿದ್ರು. ಇದೇ ಕಾರಣಕ್ಕಾಗಿ ಡಿ ಕೆ ಶಿ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹೊಡೆಯಲಾಯಿತು. ಇದು ಅಮಿತ್ ಶಾ ಅವರ ಕುತಂತ್ರ, ತಾವೇನ್ ಹೇಳ್ತೀರಾ? ಹೇಗೆ ಹೇಳ್ತೀರಿ ಇದನ್ನು ಕುತಂತ್ರ ಅಂತ? ಆ ದಿನ ಜನಾರ್ದನ್ ರೆಡ್ಡಿ ಅವರ ಮನೆಗೆ ದಾಳಿ ಆದಾಗ ಇದು ಸತ್ಯಕ್ಕೆ ಸಂದಂತಹ ಜಯ ಅಂತ ಹೇಳಿದರು. ಇವಾಗ ಡಿ ಕೆ ಶಿಯ ಮನೆಗೆ ದಾಳಿ ಆದಾಗ ಇದೊಂದು ಕುತಂತ್ರ, ಮೋದಿಯವರ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಸತ್ಯ ಅಂತ ನಾವು ನಂಬ್ತೇವೆ? ಕುತಂತ್ರ ಮಾಡಿ ಯಾವುದೇ ಒಂದು ರಾಜಕೀಯ ಮಾಡುವ ಅಗತ್ಯವೇ ನಮಗಿಲ್ಲ. ಸೊ ಕುತಂತ್ರವನ್ನು ಮಾಡಿ ಯಾವುದೇ ರೀತಿಯ ರಾಜಕೀಯ ಮಾಡುವಂತ ಕಾಂಗ್ರೆಸ್ ಅಗತ್ಯ ನಮಗಿಲ್ಲ. ಪ್ರಶ್ನೆ, ಡಿ ಕೆ ಶಿ ಅವರು ಒಬ್ರು ಮಾತ್ರ ಕಾಣಿಸಿದ್ದಾಗಾದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲದೆ, ಸರಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲದೆ ಅವರ ಬಿಸ್ನೆಸ್ಗಳ ಮೇಲೆ, ಅವರ ವೈಯಕ್ತಿಕವಾಗಿರ್ತಕ್ಕಂಥ ಅವರ ಸಂಬಂಧಿಕರ ಮೇಲೆ, ಅವರ ಹೆಂಡತಿಯ ಮೇಲೆ ಈ ರೀತಿಯಾಗಿ ಆಕ್ರಮಣ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ ಕರ್ನಾಟಕ ಪೊಲೀಸರನ್ನ ಬಳಸಿಕೊಳ್ಳದೆ ಕೇಂದ್ರದಿಂದವೇ ಯೋಧರನ್ನ ಕರ್ಕೊಂಡು ಬಂದು ಇದಕ್ಕೆ ಬಳಸಿರುವಂತದ್ದು ಸರಿಯೋ ಅನ್ನುವಂತ ಪ್ರಶ್ನೆ ಕಾಂಗ್ರೆಸ್ ವಲಯದಿಂದ ವ್ಯಕ್ತವಾಗ್ತಿದೆ. ಮೇಡಮ್, ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಕೂಡ ಚರ್ಚೆಯನ್ನು ಮಾಡ್ತೇನೆ. ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಶಾಂತ್ ಅಂತ ಹೇಳಿ. ಹೇಳಿ ಹೇಳಿ ಪ್ರಶಾಂತ್ ಅವರೇ. ಅಲ್ಲ ಏನಿಲ್ಲ, ಯಾಕಂತ ಹೇಳಿದ್ರೆ ಒಂದು ಯಡಿಯೂರಪ್ಪರವರು ಮತ್ತೆ ಜನಾರ್ದನ್ ರೆಡ್ಡಿ ಅವರೆಲ್ಲ ಅರೆಸ್ಟ್ ಆದ್ರೆ ಅದು ಕಾನೂನು, ಆದ್ರೆ ಡಿ ಕೆ ಶಿವಕುಮಾರ್ ಗೆ ರೈಡ್ ಆದ್ರೆ ಅದು ಕಾನೂನು ಅಲ್ಲ, ಅದು ರಾಜಕೀಯ. ಹಾಗಾಗಿ ಅದು ಮೋದಿ ಅಲ್ವಾ ಇವರಿಗೆ. ಮಂಗಳೂರಲ್ಲಿ ಇವರಂತ ತುಂಬಾ ಜನ ಚೇಲಗಳಿರ್ಬೋದು, ಆದ ಕಾರಣ ಇಲ್ಲಿ ಮಂಗಳೂರಿನ ಕೇಬಲ್ ಅನ್ನು ಕೂಡ ಕಟ್ ಮಾಡಿದ್ದಾರೆ. ಬಹುಶಃ ಶರತ್ ಮಡಿವಾಳ ಅವರ ಇದು ಶವಯಾತ್ರೆ ಹೋಗುವಾಗ ಅಲ್ಲಿ ತಲುಪಿಸಿ ಆಡಿದ್ರು ಅಂತ ಹೇಳಿ 308 ಕೇಸ್ ಆಗ್ತಾರೆ. ಇಲ್ಲಿ ಐಟಿ ಆಫೀಸಿಗೆ ದಾಳಿ ಮಾಡುವಾಗ ಅವರಿಗೆ ಯಾವುದೇ ಕಾನೂನು ಇಲ್ಲ. ಒಂದೇ ಒಂದು ಮೀಡಿಯಾದಲ್ಲಿ ಮಂಗಳೂರಿನ ಚಾನೆಲ್ ಅವರು ಯಾರು ಇಲ್ಲ. ದಾಳಿಯ ವಿಜುವಲ್ ಗಳನ್ನ ನಾವು ತೋರಿಸ್ತಾ ಇದ್ದೇವೆ. ಇವ್ರು ಯಾವ ರೀತಿಯಾಗಿ ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರಾ ಅಥವಾ ಏನು ವರ್ತಿಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಕೂಡ ನಮ್ಮಲ್ಲಿದೆ. ಸರ್, ತಮ್ಮ ಕರೆಗಾಗಿ ಧನ್ಯವಾದಗಳು. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ, ಕಾಂಗ್ರೆಸ್ ಅದು ಮೊನ್ನೆನೆ ಹುಟ್ಟಿಕೊಂಡಂತಹ ಪಕ್ಷವಲ್ಲ, ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸವನ್ನ ಇರ್ತಕ್ಕಂಥ ಪಕ್ಷ, ಇಂತಹ ಪಕ್ಷದಲ್ಲಿ ಓರ್ವರ ಮೇಲೆ ದಾಳಿ ಆಗಿದ್ದು ಇದು ಕೂಡ ಪ್ರಥಮ ಬಾರಿಗಂತೂ ಅಲ್ವೇ ಅಲ್ಲ, ಅನೇಕ ಈ ಹಿಂದೆ ಕೂಡ ದಾಳಿಗಳಾಗಿವೆ. ಈ ರೀತಿಯಾಗಿ ವರ್ತಿಸುವಂಥದ್ದು ಮಾತ್ರ ಕಾಂಗ್ರೆಸ್ನಲ್ಲಿ ಇದು ಪ್ರಥಮ ಬಾರಿ ಏನೋ ಅನ್ನುವಂಥ ಪ್ರಶ್ನೆ ಮಂಗಳೂರು ವಲಯದಿಂದ ವ್ಯಕ್ತವಾಗ್ತಾ ಇದೆ. ಐಟಿ ಕಚೇರಿಯ ಮೇಲೆ ದಾಳಿಯನ್ನು ಮಾಡಲಾಗಿದೆ, ಅಲ್ಲಿರುವಂತಹ ಗಾಜುಗಳನ್ನ ಒಡೆಯಲಾಗಿದೆ, ಡಿ ಕೆ ಶಿ ಅವರ ಮೇಲೆ ವಿನಾಕಾರಣವಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತ ಕಾರಣಗಳನ್ನ ಆ ಭಾಗದ ಕಾರ್ಯಕರ್ತರು ನೀಡ್ತಾ ಇದ್ದಾರೆ. ತಾವೇನ್ ಹೇಳ್ತೀರಿ ಕುರಿತಾಗಿ? ನಾನು ಯಾವುದೇ ಗಾಜು ಒಡೆಯುವುದು ಅಥವಾ ಯಾವುದನ್ನು ನಿರ್ನಾಮ ಮಾಡೋದಕ್ಕೆ ನಾನು ಇಲ್ಲಿ ಸಪೋರ್ಟ್ ಮಾಡಲಿಕ್ಕೆ ಕೂತ್ಕೊಂಡವನಲ್ಲ. ಮತ್ತೆ ಅದು ಸಡನ್ ಆಗಿ ಏನು ರೋಷಲ್ಲಿ ಅವರು ಮಾಡಿರ್ಬೋದು, ಸರಿ ಅಂತ ನಾನು ಹೇಳಿಕ್ಕೆ ರೆಡಿ ಇಲ್ಲ. ಮತ್ತೆ ಏನು ದಾಳಿಗಳು ನಡೀತವೆ, ಈ ಹಿಂದೆ ದಾಳಿ ನಡೆದಿದೆ ಇಲ್ಲ ಅಂತ ಹೇಳುವುದಿಲ್ಲ. ಈ ದಾಳಿಗಳನ್ನು ಕಾಂಗ್ರೆಸ್ ಸಮರ್ಥವಾಗಿ ಎದುರಿಸ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಮಯದಲ್ಲಿಯೇ ಈ ಕೇಳಿದರೆ ಗುಜರಾತಿನ ಏನು ಶಾಸಕರನ್ನು, ಕಾಂಗ್ರೆಸ್ ಶಾಸಕರನ್ನು ಇಲ್ಲಿ ರೆಸಾರ್ಟಲ್ಲಿ ಇಡಿಸಿದ್ದು, ಈ ರೆಸಾರ್ಟ್ ರಾಜಕೀಯ ಇವತ್ತು ಏನು ಮೊನ್ನೆ ತಾನೇ ಹುಟ್ಟಿದ್ದಲ್ಲ. ಇವತ್ತು ಯಡಿಯೂರಪ್ಪ ಇರುವಾಗ ಕೂಡ ಸದಾನಂದ ಗೌಡಗಳು ಚೇಂಜ್ ಆಗುವ ಕೂಡ, ಈಶ್ವರ ಮತ್ತು ಯಾರು ಜಗದೀಶ್ ಶೆಟ್ಟರ್ ಬರುವಾಗ ಕೂಡ ಅಲ್ಲಲ್ಲಿ ರೆಸಾರ್ಟ್ ರಾಜಕೀಯ ಆಗಿದೆ. ಇವತ್ತು ಆಪರೇಷನ್ ಕಮಲ ಹೇಳ್ಬೋದು, 2008 ಈ ಆಪರೇಷನ್ ಕಮಲ ಬಿ ಜೆ ಪಿ ಇದನ್ನು ತಂದದ್ದು, ಬಿ ಜೆ ಪಿಯೇ ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ. ಯಡಿಯೂರಪ್ಪ ಪ್ರಾರಂಭ ಮಾಡಿದೆ, ಸೋಮಣ್ಣನನ್ನು ಬಿ ಜೆ ಪಿಗೆ ತಂದು ಯಡಿಯೂರಪ್ಪನೇ ಇದಕ್ಕೆ ನಾಂದಿ ಆಡಿದ್ದು. ಇಲ್ಲಿ ಈ ರೀತಿ ಆಗುವಾಗ ಈ ಸಂದರ್ಭದಲ್ಲಿ ಏನು ಗುಜರಾತ್ನಲ್ಲಿ ಆಗಿದೆ, ಇವತ್ತು 4 ಶಾಸಕರನ್ನು ಇವತ್ತು ಆ ಶಾಸಕರನ್ನು ಎಲ್ಲೇ ತಿದ್ದುಕೊಂಡು ಡಿ ಕೆ ಶಿವಕುಮಾರ್ ಪ್ರೆಸ್ ಮೀಟ್ ಕೂಡ ಮಾಡಿದ್ದು, ಪ್ರತಿ ಶಾಸಕರಿಗೆ 15 ಕೋಟಿ ರೂಪಾಯಿ ಅಮಿತ್ ಶಾ ಒಡ್ಡಿದ್ದಾರೆ ಅಂತ ಬಿ ಜೆ ಪಿಯಿಂದ. ಅಮಿತ್ ಶಾ ಅವರು ಡಿ ಕೆ ಶಿ ಅವರ ಮೇಲೆ ದಾಳಿಯನ್ನ ಮಾಡಲಾಯಿತು ಖಂಡಿತ. ಆ ಹೇಳಿದಕ್ಕೆ ಡಿ ಕೆ ಶಿ ಮೇಲೆ ದಾಳಿ ಮಾಡಲಾಗಿದೆ. ಜನಾರ್ದನ್ ಭಂಡಾರ್ಕರ್ ಅಲ್ಲಿ
ಸರ್ ಜನಾರ್ದನ್ ರೆಡ್ಡಿ ಅವರ ಮೇಲೆ ದಾಳಿ ಆಯಿತು ಇದರ ಕುರಿತಾಗಿ ತಾವೇನು ಹೇಳ್ತೀರಾ ನೋಡಿ ಅದಕ್ಕೆ ಸರಿಯ ತಪ್ಪು ಅಲ್ಲ ಅದನ್ನ ನಾನು ಸರಿಯ ತಪ್ಪು ಹೇಳಿಕೆ ನಾನು ಇಲ್ಲಿ ಕೂತ್ಕೊಂಡವನಲ್ಲ ಆದರೂ ಆಯೇ ಸಂದರ್ಭದಲ್ಲಿ ಆಯೇ ನಾನು ಹೇಳಿದೆನೆ ಹಿಂದೆ ಕೂಡ ದಾಳಿ ಆಗಿದೆ ಹಲವರ ಮೇಲೆ ದಾಳಿ ಆಗಿದೆ ಅಂತ ಏನು ಮೈನಿಂಗ್ ಮೇಲೆ ಏನು ಇವರು ಎಷ್ಟು ಮೈನಿಂಗ್ ಇದು ತಕೊಂಡಿದ್ದಾರೆ ಭೂಮಿಯನ್ನ ಅದಕ್ಕೆ ಜಾಸ್ತಿ ಕಡಲಿ ಮಾಡಿ ಜಾಸ್ತಿ ಲೋಡ್ ಅನ್ನು ಮಾಡಿದಕ್ಕೋಸ್ಕರ ಅದು ರೈಡ್ ಗಳಾಗಿವೆ ಅದರ ಬಗ್ಗೆ ನಾನು ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದು ನ್ಯಾಯಾಲಯದಲ್ಲಿ ಇದೆ ಅದರ ಬಗ್ಗೆ ಎಲ್ಲ ನಾನು ಮಾತಾಡೋದು ಸರಿಯಲ್ಲ ಅಂತ ಹೊರತದೆ ಆ ಸಮಯದಲ್ಲಿ ಅದು ಸರಿ ಅಂತ ಅವರ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಈಗ ಡಿಕೆ ಶಿವಕುಮಾರ್ ಮೇಲೆ ಇದೇ ಸಂದರ್ಭದಲ್ಲಿ ಮಾಡಿದ ಹೇಳಿದ್ರೆ ಅವರನ್ನೇ ಎಲೆಕ್ಷನ್ ಅನ್ನು ಗುರಿಯಾಗಿಸಿಕೊಂಡು ನಾನು ಗೀತಾಂಜಲಿ ಸುವರ್ಣರವರಲ್ಲಿ ಬರ್ತೇನೆ ಮೇಡಂ ತಮ್ಮಲ್ಲಿ ಇರತಕ್ಕಂತ ಪ್ರಶ್ನೆ ಈ ರೀತಿಯಾಗಿ ದಬ್ಬಾಳಿಕೆ ನಡೆಸುವಂತದ್ದು ಅಥವಾ ಕೇಂದ್ರದಿಂದ ಇವತ್ತು ರಾಜ್ಯದಲ್ಲಿ ಅನೇಕ ಸಂಸ್ಥೆಗಳಿರುವಾಗಲೇ ಕೇಂದ್ರದಿಂದ ಐಟಿಗಳನ್ನು ಕರ್ಕೊಂಡು ಬಂದು ದಾಳಿ ಮಾಡುವಂಥದ್ದು ಏನಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ ಇತ್ತ ನಡುವೆ ಓರ್ವ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ಇವತ್ತು ಮಂಗಳೂರಿನ ವಾತಾವರಣವನ್ನು ನೋಡ್ತಾ ಇದ್ರೆ ಅವರು ದಾಳಿಯನ್ನ ಮಾಡಿದ್ದನ್ನು ನೋಡ್ತಾ ಇದ್ರೆ ಇದು ಯಾರ ಆಸ್ತಿ ಡಿಕೆ ಶಿವಕುಮಾರ್ ಅವರ ಆಸ್ತಿಯ ಐಟಿ ಕಚೇರಿ ಮಂಗಳೂರಿನ ಐಟಿ ಕಚೇರಿ ಡಿಕೆ ಶಿವಕುಮಾರ್ ಅವರ ಆಸ್ತಿಯೋ ಡಿಕೆ ಶಿವಕುಮಾರ್ ಅವರ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರೆ ಮಂಗಳೂರಿನ ಐಟಿ ಕಚೇರಿಯ ಮೇಲೆ ಇವರು ದಾಳಿಯನ್ನ ಮಾಡ್ತಾರೆ ಏನಾಗ್ತಾ ಇದೆ ಅಂತ ತಮ್ಮ ಹೆಸರು ಮತ್ತು ಈ ಕುರಿತಾಗಿ ತಾವೇನು ಹೇಳ್ತೀರಾ ಹಲೋ ಹಲೋ ನಮಸ್ತೆ ನಮಸ್ತೆ ತಮ್ಮ ಹೆಸರು ಶೇಖ್ ನಜೀರ್ ಅವರೇ ಈ ಒಂದು ದಾಳಿಯ ಕುರಿತಾಗಿ ತಾವೇನು ಹೇಳ್ತೀರಾ ಸರ್ ನೋಡಿ ಸರ್ ನಮ್ಮ ಈಗ ಊರಲ್ಲಿ ಬಡತನ ತುಂಬಾ ಉಂಟು ಎಷ್ಟೋ ಜನಗಳಿಗೆ ಅನ್ನ ಇಲ್ಲದೆ ಎಷ್ಟೋ ಜನಗಳಿದ್ದಾರೆ ಈಗ ನೋಡ್ಲಿಕ್ಕೆ ಹೋದ್ರೆ ಈ ಮಿನಿಸ್ಟರ್ ಗಳ ಹತ್ರ ಇಷ್ಟೆಷ್ಟು ಹಣ ಸರ್ ಎಲ್ಲಿಂದ ಬರ್ತಾ ಇದೆ ಯಾರು ಕೊಡುದು ಇವರಿಗೆ ಎಲ್ಲಿಂದ ಬಂತು ಕೇಳುವವರು ಯಾರಿಲ್ವಾ ಅಲ್ಲ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿರುವ ನೋಟುಗಳು 2000 ರೂಪಾಯಿಯ ಹೊಸ ಗರಿಗರಿ ನೋಟುಗಳು 500 ರೂಪಾಯಿಯ ಹೊಸ ಗರಿಗರಿ ನೋಟುಗಳು ಇವೆಲ್ಲವೂ ಕೂಡ ಎಲ್ಲಿಂದ ರಫ್ತಾಯ್ತು ಇದರಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ವಿಫಲತೆ ಇದೆ ಅಂತ ಕೂಡ ತಾವು ಒಪ್ಕೊಳ್ಬೇಕಾಗ್ತದೆ ಇಷ್ಟು ನೋಟುಗಳು ಒಬ್ಬರ ಮನೆಯಲ್ಲೇ ಬಂದುಬಿಡ್ತು ಅದು ನರೇಂದ್ರ ಮೋದಿ ಅವರು ನಿಯಮಗಳನ್ನು ಹೇಳಿದ್ದಾರೆ 3 ಲಕ್ಷ 5 ಲಕ್ಷಕ್ಕಿಂತ ಹೆಚ್ಚು ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿ ಇಲ್ಲಿ ಬರೋಬ್ಬರಿ 10 ಕೋಟಿ ರೂಪಾಯಿಗಳನ್ನ ಅವರ ತಂಗಿಯ ಮನೆಯಲ್ಲಿ ಇರಿಸಲಾಗ್ತದೆ ಡಿಕೆ ಶಿವಕುಮಾರ್ ಅವರ ಅಲ್ಲಿ ಮನೆಯಲ್ಲಿ ಇರುವಂತಹ ಎಕ್ಸಾಕ್ಟ್ ಫಿಗರ್ ಇನ್ನೂ ಕೂಡ ಲಭ್ಯವಾಗ್ತಾ ಇಲ್ಲ ಲಭ್ಯ ಆದ ನಂತರ ಅದನ್ನ ಕೂಡ ಹೇಳ್ತೇವೆ ಬಡವರಿಗೆ ಮಾತ್ರ ಸರ್ ಅದೇಕೆಂದ್ರೆ ಇಷ್ಟು ಹಣ ಇಟ್ಕೊಳ್ಲಿಕ್ಕಿಲ್ಲ ಅಂತ ದೊಡ್ಡ ದೊಡ್ಡ ಸೌಕರ್ಯ ಎಷ್ಟು ಇಟ್ಕೊಳ್ಬಹುದು ಅದಕ್ಕೆ ಅನ್ನೋದು ವಿಶೇಷ ಇಲ್ಲ ಅದಕ್ಕೆ ಅಲ್ಲ ಎಸ್ ಸರ್ ತಮ್ಮ ಮಾತುಗಳಿಗಾಗಿದ್ದ ನಿಮ್ಮದುಗಳು ಅವ್ರು ಹೇಳುವ ಪ್ರಕಾರ ಅವ್ರು ಹೇಳುವಂತ ಪ್ರಶ್ನೆ ಬಹುಶಃ ಇವತ್ತು ನಾನು ತಮ್ಮಲ್ಲಿ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಹಾಗಾದ್ರೆ ನರೇಂದ್ರ ಮೋದಿ ಸರ್ಕಾರ ಕೂಡ ವಿಫಲವಾಯ್ತಾ ಹೇಗೆ ಇಷ್ಟು ನೋಟುಗಳನ್ನು ಅವ್ರು ಇಟ್ಕೊಂಡಿದ್ದಾರೆ ತಾವೇನು ಹೇಳ್ತೀರಿ ಕುರಿತಾಗಿ ಇವತ್ತು ಐಟಿ ದಾಳಿಯಾಗಿದೆ ತಾವಾಗ ಕೇಳಿದ್ರಿ ನನ್ನ ಹತ್ರ ಕೇಂದ್ರದಿಂದ ಐಟಿ ದಾಳಿಯಾಗಿದೆ ಅಂತ ರಾಜ್ಯ ಸರ್ಕಾರದ ಇಡೀ ಒಂದು ಇಲಾಖೆಗಳ ವೈಫಲ್ಯವನ್ನು ನಾವು ಕಾಣ್ತಾ ಇದ್ದೇವೆ ಕೇಂದ್ರದಿಂದ ಐಟಿ ದಾಳಿ ಅದಕ್ಕೆ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಕಾರಣ ಅಲ್ಲ ಅವರು ಸೈನಿಕರನ್ನು ಹಿಡ್ಕೊಂಬಂದಿದ್ದಾರೆ ಅಂತ ಹೇಳ್ತಾರೆ ಎಲ್ಲಿ ಕರ್ಕೊಂಬರಬಾರ್ದು ಅಂತ ಉಂಟು ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳ ವಿಫಲತೆಯನ್ನು ನಾವು ನೋಡ್ತಾ ಇದ್ದೇವೆ ಯಾವುದೇ ಒಂದು ವಿಷಯದಲ್ಲಿ ತಾವು ನೋಡಿರ್ಬೋದು ಮಂಗಳೂರಲ್ಲಿ ನಡೆದಂತಹ ಘಟನೆ ಉಸ್ತುವಾರಿ ಸಚಿವರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಹಿಂದ್ಗಡೆ ಕಾಂಗ್ರೆಸ್ನ ಗೂಣಗಳನ್ನು ನಿಲ್ಲಿಸ್ಕೊಂಡು ಮುಂದ್ಗಡೆ ಎಸ್ ಪಿ ಅವರನ್ನು ಕೂತ್ಕೊಳಿಸಿ ಮಾಡಿದಂತಹ ಒಂದು ಅವರಿಗೆ ಕೊಟ್ಟಂತಹ ವಾರ್ನಿಂಗ್ ಮರುದಿವಸ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಎಸ್ ಪಿ ಅವರು ಹೀಗಿರುವಾಗ ಅವರು ಮತ್ತೆ ಯಾರನ್ನು ಕರ್ಕೊಂಬರಬೇಕು ಐ ಟಿ ಅವರು ಸೆಕ್ಷನ್ 132 ಸಬ್ ಕ್ಲಾಸ್ 2 ಅಲ್ಲಿ ನಾನು ತಿಳ್ಕೊಂಡೆ ವಕೀಲರ ಹತ್ರ ಅದರಲ್ಲಿ ಐ ಟಿ ದಾಳಿ ಆಗುವಾಗ ಯೋಧರನ್ನು ಕರ್ಕೊಂಬರಬಹುದು ಎಂದು ಅವರು ಹೇಳಿದ್ದಾರೆ ಒಂದು ರಾಜ್ಯದಲ್ಲಿ ನಡೆಯುವಂತಹ ರಾಜ್ಯ ಸರ್ಕಾರದ ವಿಫಲತೆ ಮಿನಿಸ್ಟರ್ಗಳ ಕೈಯಲ್ಲಿರುವಂತಹ ಹಣದ ಅಹಂಕಾರ ಇದಕ್ಕೋಸ್ಕರ ಬುದ್ಧಿ ಕಲಿಸ್ಲಿಕ್ಕೆ ಐ ಟಿ ಅಧಿಕಾರಿಗಳು ಹೀಗೆ ಮಾಡಿದ್ದಾರೆ ಸೊ ಇದು ಇವಿಷ್ಟು ಐ ಟಿ ಅಧಿಕಾರಿಗಳ ನಿರ್ಧಾರ ಅಂತ ತಾವು ಹೇಳ್ತೇವೆ ಇಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸುತ್ತೇವೆ ಚರ್ಚೆಯ ಮುಂದುವರಿದ ಭಾಗದಲ್ಲಿ ಮುಖ್ಯವಾಗಿ ಚರ್ಚೆಯನ್ನು ಮಾಡ್ಲಿಕ್ಕಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ರು ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ಮಾಡಿದ್ರು ಅನೇಕ ಅಧಿಕಾರಿಗಳ ಮೇಲೆ ಮಾಡಿದ್ರು ಆದ್ರೆ ನೀವು ಇವತ್ತು ಮಂಗಳೂರಿನ ಐ ಟಿ ಕಚೇರಿಯ ಮೇಲೆ ದಾಳಿ ಮಾಡಿದ್ರಿ ಅಲ್ಲ ಯಾರ ಮನೆಯ ಆಸ್ತಿ ಅಂತ ತಾವು ಎಣಿಸಿದ್ರಿ ಇದಕ್ಕೆ ಉತ್ತರ ಬೇಕಾಗಿದೆ
ಆ ಒಂದು ಕಚೇರಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ನಾನು ಕಟ್ಟಿದಂತ ಟ್ಯಾಕ್ಸ್ ಇದೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತ ಎಲ್ಲರೂ ಕಟ್ಟಿದಂತ ಟ್ಯಾಕ್ಸ್ ಗಳಿವೆ. ಗೀತಾಂಜಲಿ ಸುವರ್ಣರವರು ಕಟ್ಟಿದ್ದಾರೆ, ಜನಾರ್ದನ್ ಬಂಡರ್ಕರ್ ಅವರು ಕಟ್ಟಿದ್ದಾರೆ, ಪ್ರತಿಯೋರ್ವರು ಕಟ್ಟಿದಂತ ಟ್ಯಾಕ್ಸ್ ಹಣದಲ್ಲಿ ಆ ಒಂದು ಕಚೇರಿ ನಿರ್ಮಾಣ ಆಗಿರುವುದು. ಡಿಕೆಶಿ ಹಣದಲ್ಲೂ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರ ಹಣದಲ್ಲಿಯೂ ಅಲ್ಲ. ನಿಮಗೆ ಯಾರೋ ಒಬ್ರು ದೇವರ ಹಾಗೆ ಕಾಣಿಸ್ತಾರೆ ಅಂತ ಆದ್ರೆ ಸಿಕ್ಕ ಸಿಕ್ಕ ಸಾರ್ವಜನಿಕ ಗ್ಲಾಸ್ಗಳನ್ನ ಓಡಿಲಿಕ್ಕೆ ನಿಮಗೆ ಆ ಅಧಿಕಾರವನ್ನು ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ಇವತ್ತಿನ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಇಲ್ಲಿ ಯಾರ ಮೇಲೆ ದಾಳಿ ಬೇಕಾದರೂ ಆಗಲಿ ಎಲ್ಲ ರಾಜಕಾರಣಿಗಳ ಹಣೆ ಬರುವ ಇಷ್ಟೇ, ಅವರು ಭ್ರಷ್ಟಾಚಾರದಿಂದವೇ ಮೇಲೆ ಬರ್ತಾರೆ, ಈ ಮಾತುಗಳು ಇವೆ. ಆದರೆ ನಿಮಗೆ ಕಲ್ಲು ಕೊಟ್ಟವರು ಯಾರು? ಅಷ್ಟು ಚಟ ಇದ್ರೆ ನಿಮ್ಮ ಮನೆಯ ಬಾಗಿಲುಗಳಿಗೆ, ನಿಮ್ಮ ಮನೆಯ ಕಿಟಕಿಗಳಿಗೆ, ನಿಮ್ಮ ಮನೆಯ ಕನ್ನಡಿಗಳಿಗೆ ಕಲ್ಲು ಹೊಡ್ಕೊಳ್ಳಿ ಸ್ವಾಮಿ. ಇವತ್ತು ಕಂಡವರ ಆಸ್ತಿಯ ಮೇಲೆ ಕಲ್ಲು ಹೊಡೆದು ಗಾಜುಗಳನ್ನು ಪುಡಿ ಮಾಡುವಂಥದ್ದು, ಟಯಾರಿಗೆ ಬೆಂಕಿ ಹಚ್ಚುವಂಥದ್ದು, ಅದು ಕೂಡ ಯಾವುದೋ ಒಂದು ರೀಸನ್. ಇವತ್ತು ಕಾವ್ಯಾಡ ಮಗ್ಗೆ ಈ ರೀತಿಯಾಗಿ ಆಗಿದ್ದಿದ್ರೆ ಇಷ್ಟು ಮಟ್ಟಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇರಲಿಲ್ಲ. ಐಟಿ ಅಧಿಕಾರಿಗಳು ಡಿಕೆಶಿ ಅವರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನೀವು ಪ್ರತಿಭಟನೆಯನ್ನು ಮಾಡ್ತೀರಾ, ಅಥವಾ ಯಾಕೆ ಮಾಡಿದ್ರು ಅಂತ ಹೇಳಿ ಈ ರೀತಿಯಾಗಿ ಟಯರ್ಗಳನ್ನು ಸುಡ್ತೀರಾ ಅಂತ ಹೇಳಿದರೆ ಡಿಕೆಶಿಗೂ ಇಲ್ಲಿ ಲಾಸು, ಐಟಿ ಅಧಿಕಾರಿಗಳಿಗೂ ಲಾಸು, ಅದರ ಜೊತೆಯಲ್ಲಿ ಸಾರ್ವಜನಿಕರಿಗೂ ಕೂಡ ಇವತ್ತು ವ್ಯತ್ಯಯಗಳಾಗ್ತಾ ಇವೆ. ಸರ್, ನಾನು ತಮ್ಮಿಬ್ಬರನ್ನು ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ, ಚರ್ಚೆಯನ್ನು ಮುಂದುವರಿಸುತ್ತೇನೆ. ಇತ್ತ ನಡುವೆ ಇನ್ನೋರ್ವರನ್ನ ನೇರ ಸಂಪರ್ಕಕ್ಕೆ ಪಡಿತೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ರೋಹಿತ್ ಅಂತ ಹೇಳಿ. ಹೇಳಿ ಹೇಳಿ ರೋಹಿತ್ ಅವರೇ. ಗುಜರಿಯಿಂದ ಕರೆ ಮಾಡ್ತಾ ಇದ್ದೇನೆ. ಹೇಳಿ ಹೇಳಿ ರೋಹಿತ್ ಅವರೇ. ಅದೇ ಈಗ ಕಾಂಗ್ರೆಸ್ ನವರು ಅಲ್ಲಿ ಇದ್ದಾರೆ, ಅವರು ಹೇಳಿದ್ರು ಏನು ಫಸ್ಟ್ ಗೆ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಹೇಳಿದ್ರು, ಆಮೇಲೆ ಕಾಂಗ್ರೆಸ್ ಮುಕ್ತ ಭಾರತ ಹೇಳಿದ್ರು, ಆನಂತರ ವಿರೋಧ ಪಕ್ಷ ಮುಕ್ತ ಅಂತ ಹೇಳಿದ್ರು. ಆದ್ರೆ ಇವರು 1975 ಇವರ ಫೇವರೇಟ್ ಪ್ರಧಾನಮಂತ್ರಿ ಅಂತ ಹೇಳ್ತಾರಲ್ಲ ಇಂದಿರಾ ಗಾಂಧಿ ಅವರು, ಅವ್ರು ಏನ್ ಮಾಡಿದ್ರು ತುರ್ತು ಪರಿಸ್ಥಿತಿಯಲ್ಲಿ? ಉತ್ತರ ಕೊಡಿ ಸ್ವಾಮಿ, ಅವ್ರು ಏನ್ ಮಾಡಿದ್ರು? ತಾವೇನ್ ಮಾಡಿದ್ರು ಅಂತ ಹೇಳ್ತಾ ಇದ್ದೀರಾ? ಅವ್ರು ಏನ್ ಮಾಡಿದ್ರು? ಅವ್ರು ವಿರೋಧ ಪಕ್ಷವರನ್ನೆಲ್ಲ ಜೈಲಿಗೆ ಅಟ್ಟಿಸಿದ್ರಲ್ವಾ? ಅವರು ಅವರಿಗೆ ನೈತಿಕ ಹಕ್ಕಿದೆಯಾ? ಇವರೇ ಮಾಡಿದ್ದು ಮಲಂಗಾವ ಸ್ಫೋಟದಲ್ಲಿ ಏನು ಮೊನ್ನೆ ತಾನೇ ನಿಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿತ್ತು, ಏನು RSS ನ ಒತ್ತಡ ಹಾಕ್ಬೇಕು ಒತ್ತಡ ಹಾಕಿದ್ರಲ್ಲ ಸ್ವಾಮಿ, ಇವರಿಗೆ ನೈತಿಕವಾಗಿ ಹಕ್ಕಿದೆಯಾ ಅಂತ ಕೇಳ್ತಾ ಇದ್ದಾವೆ. ಒಂದು ಐಟಿ ಇಲಾಖೆ ಹೇಗಿರ್ಬೇಕಾದ ಅವರ ಇದು. ಇವತ್ತು BJP ಕೇಂದ್ರ ಸರ್ಕಾರದಲ್ಲಿ ಇರಬೇಕು ಅಂತ ಆಗುವಾಗ ಇವರಿಗೆ ಎಲ್ಲ ರಾಜಕೀಯ ಪ್ರೇರಿತ ಕಾಣ್ತದೆ, ಇವರು ಮಾಡುದೆಲ್ಲ ರಾಜಕೀಯ ಪ್ರೇರಿತ ಏನಲ್ಲ. ಸ್ವಲ್ಪ ಆತ್ಮ ಸಾಕ್ಷಿಯಾಗಿ ಅವ್ರು ಮಾತಾಡ್ಬೇಕು ಅಲ್ಲಿ ಕುತ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸರ್, ಇವತ್ತು ಅವ್ರು ಕೇಳ್ತಾ ಇರತಕ್ಕಂತಹ ಪ್ರಶ್ನೆ, ಈ ಒಂದು ದಾಳಿಗಳು ಸರಿಯೇ ಆಗಿ ಮಾಡಿದ್ದಾರೆ, ಬಹುಶಃ ಇದೇ ಕಾರಣಕ್ಕೆ ಕಾಂಗ್ರೆಸ್ ಕರ್ನಾಟಕ ಲೋಕಾಯುಕ್ತವನ್ನ ವಿಸರ್ಜನೆ ಮಾಡಿ ಬಿಡ್ತಾ ಹೇಗೆ ಅಂತ, ಅವರ ಬದಲಿಗೆ ಬೇರೆಯವರನ್ನ ಹಾಕಿಕೊಂಡ್ರು, ಕರ್ನಾಟಕ ಲೋಕಾಯುಕ್ತ ಇದೀಗ ಇಲ್ಲ ಕರ್ನಾಟಕದಲ್ಲಿ, ತಾವೇನ್ ಹೇಳ್ತೀರಾ? ಅಲ್ಲ, ಈಗ ದಾಳಿ ಬಗ್ಗೆ ಅವ್ರು ಹೇಳಿದ್ರು, ಹಿಂದೆ ಇಂದಿರಾ ಗಾಂಧಿ ಇರುವಾಗ ಅದು ವಿಷಮ ತುರ್ತು ಪರಿಸ್ಥಿತಿ ಹಾಕಿದ್ರು, ಆಗ ಎಲ್ಲ ವಿರೋಧ ಪಕ್ಷದವರನ್ನೆಲ್ಲ ಒಳಗಾಕಿದ್ರು ಅಂತ. ಆ ಸಮಯದಲ್ಲಿ ಆ ರೀತಿಯ ವಾತಾವರಣ ಈ ದೇಶದಲ್ಲಿ ಇದ್ದದ್ರಿಂದ ಬಿಹಾರದಲ್ಲಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿರ್ಬೋದು, ದಿನಕ್ಕೊಂದು ಹಿಂಸಾಕೃತ್ಯಗಳು ನಡೀತಿದ್ದು ನಮಗೆ ನನಗೆ ನೆನಪಿದೆ. ಉದಯವಾಣಿ ಪತ್ರಿಕೆಯಲ್ಲಿ ಆಗ ಒಂದು ಪೇಜೇ ಇತ್ತು, ಹಿಂಸಾಕಾಂಡ ಪಶ್ಚಿಮ ಬಂಗಾಳ ಹಿಂಸಾಕಾಂಡ ಅಂತ. ಅಲ್ಲಿ ಎಷ್ಟು ಜನ ಸತ್ರು ಅಂತ ಆ ಬಗ್ಗೆ ವಿವರಗಳು ಕೂಡ ನಾನು ಸಣ್ಣದಿರುವಾಗ ಓದಿದ್ದನ್ನು ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆ ರೀತಿಯಾಗಿರ್ಬೋದಂತ ಈ ನಾನು ಇವತ್ತಿನ ದಾಳಿ, ಅದ್ರ ಮಧ್ಯೆ ಮೇಡಮ್ ಒಂದು ಮಾತನ್ನು ಹೇಳಿದರು, ಮೊನ್ನೆ ಉಸ್ತುವಾರಿ ಸಚಿವರು ಮಂಗಳೂರಲ್ಲಿ ಕಾಂಗ್ರೆಸ್ ಗೂಂಡಾಗಳನ್ನು ನಿಲ್ಲಿಸಿಕೊಂಡು SPಗೆ ಹುಕುಮನ್ನು ಕೊಡ್ತಾರೆ ಅಂತ. ಇವತ್ತು ಧರ್ಮದಲ್ಲಿ
ಜಾತಿಯ ವಿಷ ಬೀಜವನ್ನು ಹಾಕಿಕೊಂಡು ಧರ್ಮದ ವಿರುದ್ಧ ಜಗಳ ಆಗುವ ಹಾಗೆ ಇಡೀ ಅಲ್ಲೋಲ ಕಲ್ಲೋಲ ಆಗುವ ಹಾಗೆ ಅದನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತಿಸುವವರು ಯಾರು ಯಾರು ಅದನ್ನು ಪರಿವರ್ತಿಸುವವರು ಯಾರು ಅದನ್ನು ಈಗ ಮಾಡಬೇಕು. ಇವತ್ತು ಮಂಗಳೂರಲ್ಲಿ ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರ ಕಾಂಗ್ರೆಸ್ ಇದ್ದದ್ರಿಂದ ಅದನ್ನು ನಿರ್ಣಾಮ ಮಾಡಲಿಕ್ಕೆ ಇವತ್ತು ಬಿಜೆಪಿ ಮಾಡ್ತಾ ಇದೆ. ಅಲ್ಪಸಂಖ್ಯಾತರ ಓಟಿನ ಓಲೈಕೆಗೋಸ್ಕರ ಕಾಂಗ್ರೆಸ್ ನವರು ಮಂಗಳೂರನ್ನು 48-50 ದಿನಗಳ ಕಾಲ ಸೆಕ್ಷನ್ 144 ಹಾಕಿ ತಾಲಿಬಾನ್ ಮಾಡಿದ್ದಾರೆ. ಕೋಮು ಸಂಘರ್ಷಣಕ್ಕೂ ಡಿಕೆಶಿ ಅವರ ಮೇಲೆ ಆಗಿರ್ತಕ್ಕಂಥ ಐಟಿ ದಾಳಿಗೂ ಏನ್ ಸಂಬಂಧ? ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ತಾವು ಹೇಳಿದಕ್ಕೆ ಕೈಯಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನವರು ಅಂತ ನಾನ್ ಹೇಳಿದ್ದು. ನಾನೇನು ಹಿಂದುತ್ವ ಆಗ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಮಾತಾಡ್ಲಿಲ್ಲ. ನಾನು ತಮ್ಮಲ್ಲಿ ಬರ್ತೇನೆ. ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಮರಳಿ ಬರುದಾದ್ರೆ ಟಾಪಿಕ್ ಗೆ ಡಿಕೆಶಿ ಅವರ ಮೇಲೆ ದಾಳಿ ಆಗಿದೆ. ಇದಕ್ಕೂ ಮತ್ತು ಈ ಒಂದು ಕೋಮು ಸಂಘರ್ಷಕ್ಕೆ ನಾವು ಲಿಂಕ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಇದು ಬೇರೆ ಇದು ಬೇರೆ. ಆದ್ರೆ ಇದ್ರ ಕುರಿತಾಗಿ ಯೋಚನೆ ಮಾಡುದಾದ್ರೆ ಅವರು ಹೇಳಿದ ಪ್ರಕಾರ ಇವತ್ತು ಕರ್ನಾಟಕದ ಪೊಲೀಸರನ್ನ ಕೇಂದ್ರದವರು ನಂಬುದಿಲ್ವಂತೆ, ಹಾಗಾಗಿ ಬೇರೆ ಒಂದು ಸಿಪಿಐ ಅವರನ್ನು ಕರ್ಕೊಂಡು ಬಂದ್ರಂತೆ ಅನ್ನುವಂತ ಮಾತು. ಕಮಾಂಡೋಗಳನ್ನ ಕರ್ಕೊಂಡು ಬಂದ್ಲಿ ಏನ್ ತೊಂದರೆ ಇಲ್ಲ, ನಾವ್ ಎದುರಿಸಲಿಕ್ಕೆ ರೆಡಿ ಇದ್ದೇವೆ. ಅದಕ್ಕೇನು ಎಲ್ಲರ ಮೇಲೆ ರೈಡ್ ಮಾಡಿ, ಏನ್ ತೊಂದರೆ ಇಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಆದ್ರೆ ಅಲ್ಲಿ ಅವರು ಗುಜರಾತ್ನಲ್ಲಿ ಮಾಡ್ತಾ ಇರೋದು ಸರಿಯಾ ಅಂತ ಕೇಳ್ತಾ ಇದ್ದೇನೆ. ಇವತ್ತು ಅಮಿತ್ ಶಾ ಬಗ್ಗೆ ಕೂಡ ಫೇಸ್ಬುಕ್ಕಲ್ಲಿ ಬಂತು, ಏನು ಅವರ ಆಸ್ತಿ 30 ಕೋಟಿ ಇತ್ತು, 2014 300 ಕೋಟಿ ಇದೆ ಅಂತ. ಇವತ್ತು ಸ್ಮೃತಿ ಇರಾನಿ ನಾನು ಡಿಗ್ರಿ ಕಲ್ತಿದ್ದೇನೆ ಅಂತ ಹೇಳಿದ್ರು, ಇವತ್ತು ಪಿ ಯು ಸಿ ಅಂತ ಬರ್ತಾ ಇದೆ. ತಮ್ಮ ಪ್ರಕಾರ ಸಂಪೂರ್ಣ ವ್ಯವಸ್ಥೆ ನನ್ ಗೀತಾಂಜನ್ ತಮ್ಮಲ್ಲಿ ಬರ್ತೇನೆ. ಜನಾರ್ದನ್ ಭಂಡಾರ್ಕರ್ ಅವರ ಮಾತಿನ ಪ್ರಕಾರ ಇವತ್ತು ಸಂಪೂರ್ಣವಾಗಿ ಐಟಿ ಇಲಾಖೆಯನ್ನ ಎಲ್ಲಾ ಇಲಾಖೆಯನ್ನ ಬಿಜೆಪಿ ಅವರು ಕೈವಶದಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ. ಚೂ ಬಿಡ್ತಾರೆ ಅಂತ ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಒಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಪ್ರಶಾಂತ್ ಅಂತ, ಕಾರ್ಕಳದಿಂದ. ಹೇಳಿ ಪ್ರಶಾಂತ್ ಅವರೇ. ಸರ್, ಸ್ಪಂದನ ಚಾನೆಲ್ಗೆ ತುಂಬಾ ಧನ್ಯವಾದಗಳು. ಈ ಕಾಜೆ ಕೊಲೆ ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಹಮ್ಮಿಕೊಳ್ತಾ ಇದ್ದೀನಿ ನೀವು. ಮೊದಲು ನಾನು ಸ್ಪಂದನ ಚಾನೆಲ್ಗೆ ಧನ್ಯವಾದ ಹೇಳ್ತೇನೆ. ನಾನು ಇದು ಹೇಳೋದೆಲ್ಲ ಐಟಿ ರೈಡ್ ಆದದ್ದು ತುಂಬಾ ಒಳ್ಳೆ ವಿಷಯ. ಅದು ಎಲ್ಲಾ ರಾಜಕಾರಣಿಗಳಿಗೆ ಐಟಿ ರೈಡ್ ಮಾಡಿಸ್ಬೇಕು. ನಮ್ಮ ಉಡುಪಿಯ ಎಂ ಪಿ ಆದಂತ ಶೋಭಾ ಕರಂದ್ಲಾಗೆ ಸಾಧಾರಣ ಒಂದು 250 ರೂಪಾಯಿಗೆ ಒಂದು ಎಸ್ ಟಿ ಡಿ ಅಲ್ಲಿ ಕೆಲಸಕ್ಕಿದ್ದವರು ಯಾವ ರೀತಿ ಆಸ್ತಿಯನ್ನು ಗಳಿಸ್ಕೊಂಡಿದ್ದಾರೆ? ಸುಮಾರು 160 ಕೋಟಿಯಷ್ಟು ಆಸ್ತಿನ ಗಳಿಸ್ಕೊಂಡು ಅವ್ರಿಗೆ ಯಾಕೆ ರೈಡ್ ಮಾಡ್ತಾ ಇಲ್ಲ ಸೆಂಟ್ರಲ್ ಇಂದ? ಎಲ್ಲರಿಗೂ ಒಂದೇ ತರ ಐಟಿ ರೈಡ್ ಮಾಡಿಸ್ಬೇಕು. ಡಿ ಕೆ ಶಿ ಅವರ ವಿಷಯ ಆದ ಕೂಡಲೇ ಅದೊಂದು ದೊಡ್ಡ ವಿಷಯ ಮಾಡ್ತಾ ಎಲ್ಲ ಬಿಜೆಪಿ ನಡುವಿಗೂ ಮಾಡ್ಬೇಕು. ನಾನು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ, ಎಲ್ರಿಗೂ ರೈಡ್ ಮಾಡ್ಲಿ. ಎಲ್ರು ಅವರವರ ಆಸ್ತಿಯನ್ನು ಒಮ್ಮೆ ಅನೌನ್ಸ್ ಮಾಡ್ಲಿ. ಇನ್ನೊಂದು 5 ವರ್ಷದಲ್ಲಿ ಎಲೆಕ್ಷನ್ ಬಂದಾಗ ಅವರ ಆಸ್ತಿ ದುಪ್ಪಟ್ಟಾಗಿರ್ತದೆ. ಅದ್ರ ಬಗ್ಗೆ ಯಾಕೆ ಏನು ಮಾಹಿತಿ ಏನು ಕೊಡ್ತಾ ಇಲ್ಲ ಅವರು? ಒಂದು ವ್ಯಾಲ್ಯೂಯಬಲ್ ಕ್ವಶನ್ ಅನ್ನ ರೈಸ್ ಮಾಡಿದ್ದೀರಾ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಅವ್ರು ಹೇಳೋ ಪ್ರಕಾರ ಇವತ್ತು ಕಾಂಗ್ರೆಸ್ ಅವರ ಮೇಲೆ ಮಾತ್ರ ಯಾಕೆ ದಾಳಿಗಳು? ಬಿಜೆಪಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಇಂತಿಷ್ಟು ಆಸ್ತಿಯನ್ನು ಮಾಡಿದ್ದಾರೆ, ಯಡಿಯೂರಪ್ಪರವರ ಮೇಲೂ ಕೂಡ ದಾಳಿಯನ್ನು ಮಾಡ್ಲಿ ಆಗಿದೆ ಅಲ್ವಾ ದಾಳಿ? ಸೊ ಯಾಕೆ ದಾಳಿಯನ್ನು ಮಾಡ್ತಾ ಇಲ್ಲ ಅಂತ ತಮ್ಮ ಕೇಸಿನ ಪ್ರಕಾರ ಅವರು ಏನು ಅವರದ್ದು ತಪ್ಪಿಲ್ಲ ಅಂತ ಕೇಸ್ ಮುಗ್ದು ಹೋಗಿದೆ. ಹಾಗಾದ್ರೆ ಈಗ ಡಿ ಕೆ ಶಿ ಅವರನ್ನು ಕೂಡ ಅಪರಾಧಿ ಸ್ಥಾನದಲ್ಲಿ ತಾವು ನಿಲ್ಲಿಸುವುದಿಲ್ಲ, ಯಾಕಂತ ಹೇಳಿದ್ರೆ ಇನ್ನು ಕೂಡ ತೀರ್ಪು ಬರಲಿಲ್ಲ, ತನಿಖೆ ಆಗ್ತಾ ಇದೆ ಅಷ್ಟೇ. ಡಿ ಕೆ ಶಿ ಅವರ ವಿಚಾರದಲ್ಲಿ ಏನ್ ಹೇಳ್ತಾರೆ ಗೊತ್ತು, ಕೋರ್ಟ್ ಏನ್ ಹೇಳ್ತದೆ ಅಂತ ಗೊತ್ತು. ಇವಾಗ ಈಗ ಬಂದ್ರಕ್ಕೆ ನೀವು ನಮ್ಮನ್ ಕರೆದದ್ದು ಐಟಿ ಕಚೇರಿಗೆ ದಾಳಿ ಆಗಿದೆ, ಇದ್ರ ಬಗ್ಗೆ ಮಾತಾಡಿ ಅಂತ. ಇದು ಬಿಟ್ಬಿಟ್ಟು ಬಿಜೆಪಿಯ ಮಿನಿಸ್ಟರ್ ಮನೆಗೆ ಹೋಗೋದಿಲ್ಲ, ಕಾಂಗ್ರೆಸ್ನ ಮಿನಿಸ್ಟರ್ ಮನೆಗೆ ಮಾತ್ರ ಹೋಗ್ತಾರೆ ಅಂತ ಮಾತಾಡ್ಲಿಕ್ಕೆ ನಾವ್ ಇಲ್ಲಿ ಬಂದು ಕೂತ್ಕೊಳ್ಳಿಲ್ಲ. ನಾವು ಬಂದದ್ದು ಮಂಗಳೂರಲ್ಲಿ ಏನ್ ನಡೆದಿದೆ, ಮಂಗಳೂರಲ್ಲಿ ನಡೆದಂತಹ ಐಟಿ ಕಚೇರಿಯ ಮೇಲೆ ದಾಳಿ, ಅದರ ಬಗ್ಗೆ ನೀವು ಕೇಳಿ, ನಾವು ಉತ್ತರ ಕೊಡ್ತೇವೆ. ಇವತ್ತು ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಜನರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಜನರಿಗೂ ಹೊಟ್ಟೆ ಉರಿತಾ ಉಂಟು. ನಮ್ಮ ಹಣವನ್ನು, ಜನರು ಕಟ್ಟುವ ಟ್ಯಾಕ್ಸಿನ ಹಣವನ್ನು
ಕೆಇಬಿ ಬಿಲ್ ನನಗೆ ಅವಾಗ ತಾನೇ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಂತು, ಒಂದು ಒಳ್ಳೆಯ ಒಂದು ಎಜುಕೇಟೆಡ್ ಪರ್ಸನ್ ನನಗೆ ಒಂದು ಮೆಸೇಜ್ ಮಾಡಿದ್ರು, ನಾವು ಕಟ್ಟಿದ ಕೆಇಬಿ ಬಿಲ್ಗಳು ಈ ಒಂದು ಹಣದಲ್ಲಿ ಇರಬಹುದು, ಡಿ ಕೆ ಶಿ ಅವರ ಮನೆ ಹಣದಲ್ಲಿ ಇರಬಹುದು ಅಂತ ಕೇಳಿದ್ರು. ನಾನು ಹೇಳಿದ್ ನಿಮ್ಗೆ ಇಂಥದ್ದೆಲ್ಲ ಇವಾಗ ಜನಸಾಮ್ಯ ಸಾಮಾನ್ಯರು ಇವತ್ತು ಮಾತಾಡುವಂತಹ ಒಂದು ಪರಿಸ್ಥಿತಿಗೆ ಬಂದಿದೆ. ಅಲ್ಲ, ಇದ್ರ ಜೊತೆಯಲ್ಲೇ ಇವತ್ತು ಅವರು ಜನಾರ್ದನ್ ಭಂಡಾರ್ಕರ್ ಅವರು ಹೇಳಿದಂತ ಮಾತು, ಈ ಐ ಟಿ ಅಧಿಕಾರಿಗಳನ್ನ ಅಥವಾ ಬೇರೆ ಎಲ್ಲ ಇಲಾಖೆಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಅಮಿತ್ ಶಾ ಅವರು ಇಟ್ಕೊಂಡಿದ್ದಾರೆ, ಹೌದೋ ಅಲ್ವೋ? ತಮ್ಮ ಉತ್ತರ ಬೇಕಾಗಿದೆ. ಯಾಕೆ ಇಟ್ಕೊಳ್ತಾರೆ, ಯಾಕೆ ಇಟ್ಕೊಳ್ತಾರೆ ಹೇಳಿ? ಅಧಿಕಾರಿಗಳಿಗೆ ಅವರವರದೇ ಕೆಲಸ ಮಾಡುವಂತಹ ತಾಕತ್ತಿದೆ, ಅವ್ರು ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಬೇರೆ ಒಂದು ನೀವು ನೋಡಿ ಎಲ್ಲಿಯಾದರೂ ನಡೆದಿದೆಯಾ ಅಧಿಕಾರಿಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದು? ಏನು ಇವಾಗ ರಾಜ್ಯದಲ್ಲಿ ಬಂದು ಡಿ ಕೆ ಶಿ ಅವರ ಮನೆಗೆ ದಾಳಿ ಮಾಡಿದ್ರು ಅಂತ ಹೇಳಿದ ಕೂಡಲೇ ಕಾಂಗ್ರೆಸ್ನವರು ಇದೆಲ್ಲ ಮಾಡಿದ್ರು. ಮೋದಿಯ ಕುತಂತ್ರ, ಅಮಿತ್ ಶಾ ಅವರ ಕುತಂತ್ರ, ಜನಾರ್ದನ್ ರೆಡ್ಡಿ ಯಡಿಯೂರಪ್ಪರವರ ಮೇಲೆ ದಾಳಿ ಆಗೋದು ಬಿಜೆಪಿ ಅವರು ಇದೇ ರೀತಿ ಹೇಳಿದ್ರು. ಇಲ್ಲಿ ಕೇಳಿ, ಅವಾಗ ಸಿದ್ದರಾಮಯ್ಯ ಏನ್ ಹೇಳಿದ್ರು ಗೊತ್ತಾ? ಇದು ಎನ್ ಡಿ ಎ ಸರ್ಕಾರ ಮಾಡಿದ್ದಲ್ಲ, ಇದು ಸಿ ಒ ಡಿ ಅವರು ಮತ್ತೆ ಐ ಟಿ ಅಧಿಕಾರಿಗಳು ಮಾಡಿದ್ದು, ಇದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಈ ಮುಖ್ಯಮಂತ್ರಿ ಅವರು. ಇವತ್ತು ಮಾಡಿದ್ರೆ ಅದು ಮೋದಿ ಮಾಡಿದ್ದು, ಅಮಿತ್ ಶಾ ಮಾಡಿದ್ದು ಅಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಹೇಳ್ತೀರಿ? ಈ ಕುರಿತಾಗಿ ಕೂಡ ಜನಾರ್ದನ್ ಭಂಡಾರ್ಕರ್ ಅವರ ಉತ್ತರವನ್ನು ಪಡೆದುಕೊಳ್ಳಿ ಸರ್. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ತನ್ನ ನಡುವೆ ಇನ್ನೊಂದು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ, ಪೀರ್ ಮೊಹಮ್ಮದ್ ಅವರು ಕಾಪುವಿಂದ. ಪೀರ್ ಮೊಹಮ್ಮದ್ ಅವರೇ, ಈ ಕುರಿತಾಗಿ ತಾವೇನು ಹೇಳ್ತೀರಾ? ನಮಸ್ಕಾರ ನಿಮಗೆ ಫಸ್ಟಿಗೆ. ಎಸ್, ನಮಸ್ತೆ, ಹೇಳಿ. ನೋಡಿ, ದಾಳಿಯ ಉದ್ದೇಶ ಮತ್ತು ಸಮಯ ನಿಮ್ಮ ಭಾವನೆಯಂತೆ ಇರಬಹುದು ಜನಾರ್ದನ್ ಭಂಡಾರ್ಕರ್ ಅವರೇ, ಆದ್ರೆ ಅಲ್ಲಿ ಸಿಕ್ಕಿದಂತಹ ಸ್ವತ್ತುಗಳು ಈ ದಿನ ಕೊಂಡೋಗಿ ಅವರಿಗೂ ಸಿಕ್ಕಿಸಿ ಹಾಕುವುದಕ್ಕೋಸ್ಕರ ಇಟ್ಟ ಸ್ವತ್ತುಗಳಲ್ಲ ಎಂದು ತಿಳಿದು ಬರುತ್ತದೆ. ಅಲ್ಲಿ ನೋಡಿ ಜಗಳ ಮಾಡ್ತಾರೆ, ಹುಡಿತಾರೆ, ನಿಜವಾಗಿ ಅವರ ಕೈಯಲ್ಲಿ ಚಿಕ್ಕಾಸು ಇಲ್ಲದಿರ್ಬೋದು, ಅದೇ ನಮ್ಮ ಹಣ ಅಲ್ಲಿ ಕುಳಿತದೆ ಅಂತೇಳಿ ಅವರು ಭಾವಿಸಿದರೆ ಇದೆಲ್ಲ ನಿಜವಾಗಿ ಸರಿ ಅಂದ್ರೆ ಸಮಯ ಸಂದರ್ಭ ತಪ್ಪಿರ್ಬಹುದು. ಎದುರಿಸ್ಲಿಕ್ಕೋಸ್ಕರ ಇದೆ ಎಲ್ಲಾ ಪ್ರತಿ ಅವರು ಇವರು ಅಂತೇಳಲ್ಲ, ಬಿಜೆಪಿ ದಳಾಗಿಲ್ಲ ಅಂತೇಳಿಲ್ಲ, ನೀವು ಪ್ರತಿಯೊಬ್ಬ ಮಿನಿಸ್ಟರ್ನ ಮನೆಗೆ ಏಕರೂಪವಾಗಿ ದಾಳಿ ನಡೆಸಿದ್ರೆ ನಿಜವಾಗಿ ಅವರು 2 ಲಕ್ಷ 3 ಲಕ್ಷ ಹಣ ದಾಸ್ತಾನಿಟ್ಟು ಜೀವಿಸುವ ಒಂದು ಭಾರತ ರಾಷ್ಟ್ರದಲ್ಲಿಯೇ ಇಲ್ಲ. ಅಷ್ಟು ತಂದು ಮಾಡಬೇಕು, ಅಷ್ಟು ಸಾಧ್ಯವಾಗುವಂತೆ ನಾವು ಮಾಡಬೇಕು. ಸುಮ್ಮನೆ ಟ್ಯಾಕ್ಸ್ ಕಟ್ಟುದು ಯಾಕೆ? ಟ್ಯಾಕ್ಸ್ ಕಟ್ಟದವ ಬಹಳ ದೊಡ್ಡ ಕಳ್ಳ ಅಂತೇವೆ. ಇತ್ತ ನಡುವೆ ಇವತ್ತು ಮಂಗಳೂರಿನಲ್ಲಿ ದಾಳಿ ಆಗಿರ್ತಕ್ಕಂಥದ್ದು ನಾವೇನು ವಿಷುವಲ್ ಗಳಲ್ಲಿ ತೋರಿಸ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಐಟಿ ಕಚೇರಿಯ ಮೇಲೆ ದಾಳಿ ಆಗ್ತದೆ, ಕಚೇರಿಯಲ್ಲಿ ನೂರು ರೂಪಾಯಿಯೂ ಇರ್ಲಿಕ್ಕಿಲ್ಲ. ಅಂತಹ ಹಣ ಅಷ್ಟು ಕೋಟಿಗಟ್ಟಲೆ ಅವರ ಒಂದು ಇದ್ರಲ್ಲಿ ಕುಳಿತದೆ ಅಂತ ಹೇಳಿದ್ರೆ ಅವರು ಅದನ್ನ ಅರ್ಥ ಮಾಡ್ಬೇಕು. ಇದನ್ನು ತೋರಿಸಿಕೊಟ್ಟವು ಒಟ್ಟಾಗಿ ನಮ್ಗೆ ಆಯ್ತು ಅಂತ ಅದನ್ನು ಪುಡಿ ಮಾಡಿ ತೀರಿಸುದಲ್ಲ. ಮತ್ತೊಂದು ಈ ರೀತಿ ಬಂದ ಹಣದ ಬಗ್ಗೆ ನಾನು ಇದರ ಮುಂಚೆ ನಿಮ್ಮಲ್ಲಿ ಹೇಳಿದೆ, ಲೋಕಾಯುಕ್ತಕ್ಕೂ ಬರೆದಿದ್ದೇನೆ, ಇದು ಎಲ್ಲಿ ಹೋಗ್ತದೆ ಎಂಬ ವಿವರ ಕರೆಕ್ಟ್ ಆಗಿಲ್ಲ. ಪೀರ್ ಮೊಹಮ್ಮದ್ ಅವರೇ ಒಂದು ವ್ಯಾಲ್ಯೂಯಬಲ್ ಪಾಯಿಂಟ್ ಅನ್ನು ರೈಸ್ ಮಾಡಿದ್ರು. ಈ ಒಂದು ದಾಳಿ ಆಗಿರ್ತಕ್ಕಂಥ ಹಣಗಳು ಎಲ್ಲಿಗೆ ಹೋಗ್ತವೆ ಅಂತ, ಸೊ ಈ ಕುರಿತಾಗಿ ಕೂಡ ಚರ್ಚೆನ ಮಾಡ್ತೇವೆ. ತನ್ನ ನಡುವೆ ನಾನು ಜನಾರ್ದನ್ ಭಂಡಾರ್ಕರ್ರಲ್ಲಿ ಡಿ ಕೆ ಶಿ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಬಹಳ ಪ್ರಭಾವಿ ವ್ಯಕ್ತಿ, ಅವರೇ ಈ ಪರಿಸ್ಥಿತಿ ಬಂದ್ರೆ ಅವರೇ ಈ ರೀತಿಯಾಗಿ ಅಕ್ರಮಗಳನ್ನ ಮಾಡ್ತಾ ಇದ್ರೆ ಅಥವಾ 10 ಕೋಟಿ 11 ಕೋಟಿ 16 ಕೋಟಿ ಹಣಗಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ರೆ ಯಾರು ಕಾನೂನನ್ನು ಪಾಲಿಸ್ತಾರೆ, ಬೇರೆ ಯಾರು ಪಾಲಿಸ್ತಾರೆ ಅನ್ನುವಂಥ ಪ್ರಶ್ನೆ. ಡಿ ಕೆ ಸಿ ಅವರು ಎಷ್ಟು ಹಣ ಇದ್ರೂ ಕೂಡ ಅದ್ರ ಬಗ್ಗೆ ಲೆಕ್ಕಪತ್ರಗಳನ್ನು ಕೊಟ್ರೆ ಅದು ಅದಕ್ಕೇನು ಮಾತಾಡ್ಲಿಕ್ಕೆಲ್ಲ ಯಾವ ಅಧಿಕಾರಿಗಳು ಈಗ ಹೊಸದೊಂದು ನಿಯಮ ಇದೆ ಅಲ್ಲ, 5 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯವನ್ನ ಮನೆಯಲ್ಲಿ ಇಟ್ಕೊಳ್ಳುವ ಹಾಗಿಲ್ಲ ಅಂತ ಹೇಳಿ. 5 ಲಕ್ಷ ಬ್ಯಾನ್ ಆದ ಬಳಿಕ ಅಲ್ಲ, 5 ಲಕ್ಷಗಳ ಮೌಲ್ಯ ಅಲ್ಲ, ಅವ್ರ ಹತ್ರ ಎಷ್ಟು ಆದಾಯ ಇದೆ, ಅವ್ರು ಎಷ್ಟು ಘೋಷಣೆ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಮಾತಾಡ್ಬೇಕಾಗ್ತದೆ. ನಾವು ಯಾರೋ ಮನೆಯಲ್ಲಿ ಒಂದು ದಾಳಿ ಆದ ಕೂಡಲೇ ಅವ ಆರೋಪಿ ಸ್ಥಾನದಲ್ಲಿ ಕೂಡಲೇ ನಿಲ್ಲಿಸೋದು ಅದು ಸರಿಯಲ್ಲ. ತೀರ್ಮಾನ ಮಾಡಲಿ ಐ ಟಿ ಅಧಿಕಾರಿಗಳು, ಅದರ ನಂತರ ಆ ಬಗ್ಗೆ ಮಾತಾಡುವ. ಈಗಲೇ ಅವರು ಡಿ ಕೆ ಶಿವಕುಮಾರ್ ಅವರು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ಎಷ್ಟು ಸರಿ ಅಂತ ನಾನು ಕೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಬಟ್ 10 ಕೋಟಿ ರೂಪಾಯಿಗಳ ಹಣ ಸಿಕ್ತು ಅಂತ ಹೇಳಿದ್ರೆ ಅಷ್ಟು ಹಣವನ್ನ ಒಟ್ಟಿಗೆ ಬಹುಶಃ ಈ ಸ್ಟುಡಿಯೋ ಇನ್ನ ಅರ್ಧ ಸ್ಟುಡಿಯೋ ಮುಚ್ಚಿ ಹೋಗ್ತದೇನೋ ಅಂತ ಹೇಳಿ ಆ ಹಣವನ್ನು ತುಂಬಿಸಿದ್ರೆ ಅಷ್ಟು ಹಣವನ್ನು ಇಟ್ಕೊಳ್ಳುವಂಥದ್ದು ಅಕ್ರಮ ಅಲ್ವಾ? ಅಲ್ಲ, ಅದು ಯಾವುದೇ ಒಂದು ವ್ಯಾಲ್ಯೂಯೇಬಲ್ ರೀಸನ್ಗಳಿರಲಿ ಅಥವಾ ಅವರು ವಹಿವಾಟುಗಳು ಅಷ್ಟರ ಹೇಳಿದೆ. ಅಮಿತ್ ಶಾ ಬಗ್ಗೆ ಸ್ವಲ್ಪ ಹೇಳಿದೆ, ಅದ್ರ ಬಗ್ಗೆ ಏನು ಮಾತಾಡಲಿ ನೀವು?
ಅಮಿತ್ ಶಾ ಅವರು ಅಮಿತ್ ಶಾ ಬಗ್ಗೆ ಹತ್ತುಪಟ್ಟು ಜಾಸ್ತಿ ಆಗಿದೆ ಅವರದು ಇದು ಆಸ್ತಿಗಳೆಲ್ಲ 2014 ಅಮಿತ್ ಶಾ ಅವರ ಮೇಲೆ ದಾಳಿ ಆದ್ರೂ ಕೂಡ ಇದೇ ರೀತಿ ಮಾತಾಡ್ತೇನೆ ನಾನು ಆದ್ರೆ ಈಗ ದಾಳಿ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರ ಹಿಡಿದ ಈ ಸಂಘ ಪರಿವಾರ ಮತ್ತೆ ಬಿಜೆಪಿ ಭಾರತದ ಸಂವಿಧಾನಾತ್ಮಕವಾದ ಪ್ರಜಾತಂತ್ರದ ಚಹರೆನೇ ಬದಲಿಸುವ ಉದ್ದೇಶದಿಂದ ತನ್ನ ರಾಜಕೀಯ ಯೋಜನೆಗಳನ್ನು ಹೆಣೆಯುತ್ತಾ ಇವತ್ತು ಛತ್ತೀಸ್ಗಢ ಇರಬಹುದು ಇವತ್ತು ಇಲ್ಲಿ ಮಧ್ಯಪ್ರದೇಶ ಇರಬಹುದು ಅಲ್ಲಿ ಎಷ್ಟು ಹಾಗಣಗಳು ನಡೆಯಲಿಲ್ಲ ವ್ಯಾಪಾರ ಹಾಗಣ ನಡೆಯಲಿಲ್ವ ಇವತ್ತು ಕಾಂಗ್ರೆಸ್ ಎಲ್ಲಿ ಎಲ್ಲಿ ಉತ್ತಮ ಸ್ಥಿತಿಯಲ್ಲಿದೆ ಆ ರಾಜ್ಯಗಳಲ್ಲಿ ಸಾಮ ದಾನ ಭೇದ ದಂಡೋಪಾಯಗಳನ್ನು ಬಳಸಿಕೊಂಡು ಕಾಂಗ್ರೆಸ್ ಅಸ್ತಿತ್ವವನ್ನು ನಿರ್ನಾಮ ಮಾಡಲಿಕ್ಕೆ ಅಮಿತ್ ಶಾ ಮೋದಿ ಜೋಡಿ ಪ್ರಯತ್ನಗಳನ್ನು ಮಾಡ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮ ಪ್ರಕಾರ ಐಟಿ ಅಧಿಕಾರಿಗಳು ಕಾಂಗ್ರೆಸ್ ಅನ್ನು ಮುಗಿಸಲಿಕ್ಕೆ ಈ ಒಂದು ದಾಳಿಯನ್ನು ಮಾಡಿದ್ದು ಅದು ಭ್ರಷ್ಟಾಚಾರವನ್ನು ಹೊರಗೆ ತರಲಿಕ್ಕೆ ಈ ಒಂದು ದಾಳಿ ಖಂಡಿತ ಅಲ್ಲ ಅದು ಕಾಂಗ್ರೆಸ್ ಅನ್ನು ಮುಗಿಸಲಿಕ್ಕೆ ವಿನಾ ಇದು ಭ್ರಷ್ಟಾಚಾರ ಅಗತ್ಯತೆ ಇಲ್ಲ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇನೆ ಇನ್ನೋರ್ವರನ್ನು ನಾನು ನೇರ ಸಂಪರ್ಕಕ್ಕೆ ಪಡಿತೇನೆ ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ರಾಘವೇಂದ್ರ ಅಂತ ಮುಡುಬಿದ್ರೆಯಿಂದ ರಾಘವೇಂದ್ರ ಅವರೇ ಮಂಗಳೂರಿನಲ್ಲಿ ಇವತ್ತು ದಾಳಿಗಳು ನಡೆದಿವೆ ಐಟಿ ಅಧಿಕಾರಿಗಳು ಇತ್ತ ದೆಹಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ಮೇಲೆ ಮುಂತಾದ ಕಡೆಗಳಲ್ಲಿ ದಾಳಿಯನ್ನು ಮಾಡಿದ್ರೆ ಮಂಗಳೂರಿನಲ್ಲಿ ಕಾರ್ಯಕರ್ತರು ಐಟಿ ಇಲಾಖೆ ಮೇಲೆ ದಾಳಿಯನ್ನು ಮಾಡಿಬಿಟ್ಟಿದ್ದಾರೆ ಟೈರ್ಗಳನ್ನು ಸುಟ್ಟಿ ಅಲ್ಲಿನ ಗ್ಲಾಸ್ಗಳನ್ನು ಒಡೆದಾಗಿ ಬಿಟ್ಟಿದ್ದಾರೆ ತಾವೇನು ಹೇಳ್ತೀರಾ ಈ ಕುರಿತು ಅಲ್ಲ ಸರ್ ಯಾವುದೇ ಸರ್ಕಾರಿ ಸುತ್ತಗಳ ಮೇಲೆ ಧ್ವಂಸ ಮಾಡೋ ಯಾವ ನಾಗರಿಕನಿಗೂ ಇಲ್ಲ ಅದು ನಮ್ಮ ಮೇಲೆ ಖರ್ಚು ಬೀಳ್ತದೆ ಅದು ಆದ್ರೂ ಕೂಡ ಸುವರ್ಣ ಅವರೆಲ್ಲ ಇರೋದ್ರಲ್ಲಿ ಬಿಜೆಪಿ ಅವರು ಎಸ್ ಗೀತಾಂಜಲಿ ಸುವರ್ಣ ಅವರು ಅವರಲ್ಲೊಂದು ಕ್ವಶನ್ ನಾನು ಡಿ ಕೆ ಸಿ ಅವರ ಮನೆಯಲ್ಲಿ ಇಂಧನ ಸಚಿವರ ಮನೆಯಲ್ಲಿ ಕರೆಂಟ್ ಬಿಲ್ ನ ದುಡ್ಡು ಇರಬಹುದು ಅಂತ ಯಾರು ಅವರಿಗೆ ಮೆಸೇಜ್ ಮಾಡಿದ್ರಂತೆ ಹಾಗಂತ ಶೋಭಾ ಕರಂದ್ಲಾಜೆ ಅವರು ಒಟ್ಟು ಮಾಡಿ ಇಟ್ಟಿರ್ಬೋದಲ್ವಾ ಅಂತ ನಾನು ಇಂಧನ ಸಚಿವರಾಗಿದ್ದಾರಲ್ವಾ ಮತ್ತೊಂದು ಯಾವ ನಿತೀಶ್ ಗಡ್ಕರಿ ಅವರ ಮಗಳ ಮದುವೆಗೆ ಎಷ್ಟು ಖರ್ಚು ಮಾಡಿದ್ದಾರೆ ನಮ್ಮ ಅಹಮದಾಬಾದ್ ಅಲ್ಲಿ ನೋಟ್ ಬ್ಯಾನ್ ಆಗಿ ಹೋಗ್ತಲ್ಲಿ ಇವತ್ತು ರೈತ ರೈಡ್ ಆಗಿದೆ ಅವ್ರ ಮನೆಗೆ ಯಾವ ಸರ್ಕಾರಿ ಇದ್ರ ಮೇಲೆ ಮಾಡೋ ತಪ್ಪಲ್ಲ ಯಾವುದೇ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಯಾವುದೇ ಒಂದು ಹರತಾಳ ಮಾಡುವಾಗ ಸರ್ಕಾರದ ಸುತ್ತ ಮೇಲೆ ನಾಶ ಮಾಡಿ ಅದನ್ನು ಧ್ವಂಸ ಮಾಡಿದ್ರೆ ಮಾತ್ರ ಅವರೊಂದು ಪಟ್ಟಿಷ್ಟು ಅದು ಸರಿಯಾಗದು ಬಂಡವಾಳದಲ್ಲಿ ಎಷ್ಟು ಸ್ವತ್ತುಗಳನ್ನು ಹಾಳು ಮಾಡಿದ್ದಾರೆ ಮೊನ್ನೆ ನಿಜಕ್ಕೂ ರಾಜಕಾರಣಿಗಳ ಕುಮ್ಮಕ್ಕೆ ಅದು ಎಸ್ ನಿಜಕ್ಕೂ ವಿಚಾರಗಳ ಕುರಿತಾಗಿ ಕೂಡ ನಾವಿವತ್ತು ಚರ್ಚೆಯನ್ನು ಮಾಡಬೇಕಾಗಿದೆ ಎಸ್ ತಮ್ಮ 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 ಕರೆಗಾಗಿ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಇನ್ನೊಂದು ವಿಚಾರ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಎಷ್ಟು ಅಕ್ರಮಗಳು ಮಾಡಿದ್ದಾರೆ ಅಥವಾ ನೋಟ್ ಬ್ಯಾನ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಹಳ ಅದ್ಭುತವಾಗಿ ಸ್ವರ್ಗವನ್ನೇ ಭೂಮಿಗೆ ತಂದು ಮದುವೆಯನ್ನ ಮಾಡಿಕೊಟ್ರು ಇದೆಲ್ಲ ಯಾಕೆ ಬಿಜೆಪಿ ಅವರು ಕಾಣಿಸ್ತಿಲ್ಲ ಐಟಿ ಅಧಿಕಾರಿಗಳಿಗೆ ಕಾಣಿಸ್ತಿಲ್ಲ ಲೆಕ್ಕ ತೋರಿಸಿದಾರಲ್ವಾ ಅವರು ಯಾವುದೇ ಒಂದನ್ನು ಮುಚ್ಚಿ ಅಲ್ಲ ಯಾವ್ದಾದ್ರೂ ಒಂದು ಬ್ಲಾಕ್ ಮನೆಯಲ್ಲಿ ಮದುವೆ ಮಾಡಲಿಲ್ಲ ಎಲ್ಲ ಲೆಕ್ಕ ತೋರಿಸಿಯೇ ಮದುವೆ ಮಾಡಿದ್ದಾರೆ ದುಡಿದ ಹಣದಲ್ಲಿ ಮದುವೆ ಮಾಡಿದ್ದಾರೆ ಅದ್ಯಾಕೆ ನಾವು ಅಷ್ಟೊಂದು ಡಿಕೆ ಶಿವ ಮಾತ್ರ ಬಿಲ್ ಹಣ ಜನರ ಮೆಸ್ಕಾಂ ಬಿಲ್ ಹಣ ಡಿಕೆ ಶಿವ ಅವರದೆಲ್ಲ ದುಡಿದ ಹಣ ಜನಾರ್ದನ್ ರೆಡ್ಡಿ ಜನತಾ ಕಲ್ಯಾಣ ಆಗಿರ್ಬೋದು ಕಾರವಾರದ ಬೇಲಿಕೇರಿ ಬಂದರಿನಿಂದ ವಿದೇಶಗಳಿಗೆ ಮಾರಿಕೊಂಡು ಮಾಡಿದ ಹಣ ಅಲ್ಲ ಅವರ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಕೂಡ ಲೆಕ್ಕವನ್ನು ತೋರಿಸಿದ್ರು ಅನೇಕರು ಕೂಡ ಲೆಕ್ಕವನ್ನು ತೋರಿಸಿ ಇದೀಗ ಹೊರಗಿದ್ದಾರೆ ಡಿಕೆಶಿ ಅವರು ಕೂಡ ತಾಕತ್ತಿದ್ರೆ ಲೆಕ್ಕವನ್ನು ತೋರಿಸಿದ್ರು ನಾನು ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಈ ಒಂದು ಚರ್ಚೆ ಮುಂದುವರಿತದೆ ಕರೆಂಟ್ ಅಫೇರ್ಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇದೀಗ ಸ್ಪಂದನ ವಾಹಿನಿಗೆ ಮತ್ತಷ್ಟು ಅಪ್ಡೇಟ್ಗಳು ಬರ್ತಾ ಇವೆ ಏನು ಇವರಿಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಒಂದು ಮಾಹಿತಿಗಳನ್ನು ಅಥವಾ ಬಿಲ್ಗಳನ್ನು ನೀಡಿದರೆ ಅದಕ್ಕೆ ಸರಿಯೇ ಅಂತ ಹೇಳಿ ಆದರೆ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದಂಥ ಆಸ್ತಿಗಳು 2008ರಲ್ಲಿ ಡಿ ಕೆ ಶಿವಕುಮಾರ್ ಅವರು 75 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಘೋಷಣೆಯನ್ನು ಮಾಡಿಕೊಂಡಿದ್ರು 2013ರ ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು 251 ಕೋಟಿ ರೂಪಾಯಿಗಳ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ರು 2016ರಲ್ಲಿ 496 ಕೋಟಿ ರೂಪಾಯಿಗಳ ಆಸ್ತಿಯನ್ನು
ಅವರಿಗೆ ಆಸ್ತಿ ಇದೆ ಅನ್ನುವುದನ್ನ ಬಹಿರಂಗಪಡಿಸಿದ್ರು. ಆಶ್ಚರ್ಯ ಸಂಗತಿ ಏನು ಅಂತ ಕೇಳಿದ್ರೆ 2008 ರಿಂದ 2016 ಎಕ್ಸಾಕ್ಟ್ 10 ವರ್ಷದಲ್ಲಿ ಅವರ ಆಸ್ತಿ 496 ಕೋಟಿ ರೂಪಾಯಿಗಳು ಆಗ್ತದೆ. 75 ಕೋಟಿ ಇದ್ದದ್ದು 496 ಕೋಟಿ ರೂಪಾಯಿಗಳಾಗ್ತದೆ. ಬಹಳ ಆಶ್ಚರ್ಯ ಸಂಗತಿ. ಇದರ ಜೊತೆಯಲ್ಲೇ ಅನೇಕರು ಕಾಂಗ್ರೆಸ್ಸಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇದೇ ರೀತಿಯಲ್ಲಿ ಬಿಜೆಪಿಯ ಮುಖಂಡರ ಆಸ್ತಿಗಳು ಕೂಡ ಇದೇ ರೀತಿಯಲ್ಲಿ ಏರಿಳಿಕೆ ಆಗಿದೆ ಅಂತ. ವಾಟ್ ಎವರ್, ಇದೀಗ ಮರಳಿ ಟಾಪಿಕ್ಗೆ ಬರುವುದಾದರೆ ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ದಾಳಿ, ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಸರ್ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೋರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಜೇಶ್ ಅವರು ಮಂಗಳೂರಿನಿಂದ. ರಾಜೇಶ್ ಅವರು, ಎಲ್ಲ ವಿಚಾರಗಳನ್ನ ಬಹುಶಃ ತಾವು ಗಮನಿಸ್ತಾ ಇದ್ದೀರಾ ಅಂತ ಎಣಿಸ್ಕೊಳ್ತೇನೆ. ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ದಾಳಿ, ಐಟಿ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿದ್ದಾರೆ ನಮ್ಮ DKC ಅವರ ಮೇಲೆ. ಯಾಕೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು? ನಿಮಗೆ ದಾಳಿ ಮಾಡ್ಲಿಕ್ಕೆ ಅಧಿಕಾರವನ್ನು ಯಾರು ಕೊಟ್ರು? ಎಷ್ಟು ಸರಿ ಅದು, ಅದು ನ್ಯಾಯ. ಕೆಲಸ ಅಲ್ಲ. ಒಂದು ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಈಗ DKC ಮೇಲೆ ಅವ್ರ ಮನೆ ದಾಳಿ ಮಾಡಿದ್ರು, ಅವರಲ್ಲಿ ಎಷ್ಟು ಕೋಟಿ ಹಣ ಹಿಡಿದ್ರು, ಅವ್ರು ಕೆಲವೊಂದು ವ್ಯವಹಾರ ಕೈಗೊಳ್ತು. ಅದು ಶೋಭಾ ಡೆವಲಪ್ಮೆಂಟ್ಸ್ ಅಂತ ಅವ್ರದ್ದು ದೊಡ್ಡ ಫರ್ಮ್ ಉಂಟು, ಇಂಥದ್ದೆಲ್ಲ ಕೆಲವೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡಿದ್ದುಂಟು. ಕೋಟಿ ಕೋಟಿ ವ್ಯವಹಾರ ನಾವು ಅದಕ್ಕೆ ಏನಾದ್ರೂ ದಾರಿ ಹುಡುಕಿ ಹೋಗ್ತಾರೆ. ನಾನು ಇನ್ನೊಂದು ವಿಚಾರ ಹೇಳೋದಂತ ಹೇಳಿದ್ರೆ, ಗುಜರಾತ್ ಅಲ್ಲಿ ಎಲೆಕ್ಷನ್ ಆಗ್ತಾ ಉಂಟು, ಅದಕ್ಕೆ ಸಂಬಂಧಪಟ್ಟ MLA ಕರ್ಕೊಂಡು ಬಂದಾರೆ, ಆ ಜವಾಬ್ದಾರಿ DKC ಕೊಟ್ಟಿದ್ದಾರೆ. ಈ ವಿಚಾರದ ಒಳಗಿನ ವಿಚಾರದ ಈ ಸಂಘ ಮುಳಿಯುವ ಒಂದು ಭಾವನೆ ಇರಬಹುದು ಅಂತ. ಯಾಕಂದ್ರೆ ಅವರ ಪ್ರಸಾದ ಗುರುಜಿ ಇದ್ದಾರೆ, ಬಹಳ ದೊಡ್ಡ ಗುರುಜಿ. ಅವರು ಗುರುಜಿ ಐಟಿ ಕಚೇರಿಯ ಹಿಂಭಾಗದಲ್ಲೇ ಅವರ ಜ್ಯೋತಿಷ್ಯದ ಇದಿರ್ತದೆ. ದ್ವಾರಕನಾಥ ಅನ್ನುವುದು ಅವರ ಹೆಸರು. ಹಿಂಭಾಗದಲ್ಲಿ ಜ್ಯೋತಿಷಿ ದ್ವಾರಕನಾಥರ ಅವರ ಇದ್ರ ಮೇಲೆ 8 ಗಂಟೆ ಇವತ್ತು ಬೆಳಿಗ್ಗೆ 8 ಗಂಟೆಗೆ ಅವರ ಕಚೇರಿಯಲ್ಲಿ ಕೂಡ ದಾಳಿ ಆಗ್ತದೆ. ಬಟ್ ರಾಜೇಶ್ ಅವರೇ, ವಾಟ್ ಎವರ್, ಅಲ್ಲಿ ದಾಳಿ ಆಯ್ತು, ಇಲ್ಲಿ ದಾಳಿ ಆಯ್ತು, ಎಲ್ಲ ಇವೆಲ್ಲವನ್ನು ಕೂಡ ಒಪ್ಪೋಣ. ಆದ್ರೆ ಈ ಕಾರ್ಯಕರ್ತರು ಬಂದು ಕಚೇರಿಯ ಮೇಲೆ ದಾಳಿ ಮಾಡಿದ್ದಾರಲ್ಲ, ಇದಕ್ಕೆ ಯಾರು ಹೊಣೆ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಸರಿ, ನಾನೀಗ ಹೇಳಿದೆ ಅಂತ ಹೇಳಿದ್ರೆ ನೋಡಿ, ಎಷ್ಟು ದೊಡ್ಡ ಗುರುಜಿ ಎಲ್ಲ ಫೋನ್ ಮಾಡ್ತೀರ, ಗುರುಜಿಗೂ ಗೊತ್ತಾಗಬೇಕಲ್ಲ ಈ ರೈಡ್ ಆಗುವಂತ ವಿಚಾರ. ಅವ್ರು ಸ್ವಾಮೀಜಿಗಳು ಐಟಿ ರೈಡ್ ಮಾಡಿದ್ದು ಅದು ಅದನ್ನು ಯಾರು ಅದನ್ನು ಒಪ್ಪುವಂತದ್ದೇ ಅಲ್ಲ. ಅಲ್ಲ, ನಿಜಕ್ಕೂ ತಾವು ಕೇಳಿದಂತ ಪ್ರಶ್ನೆ, ಜ್ಯೋತಿಷಿಗಳು ಪಾಪ DKC ಅವ್ರ ಹತ್ರ ನೀವು ಮುಂದೆ ಈಗಾಗ್ತೀರಾ ಆಗಾಗ್ತೀರಾ ಹೇಳಿ ದುಡ್ಡು ತಗೊಂಡಿರ್ಬೋದೇನೋ. ಐಟಿ ಅಧಿಕಾರಿಗಳು ದಾಳಿ ಮಾಡುದನ್ನ ಮಾತ್ರ ಜ್ಯೋತಿಷಿ ಹೇಳಲೇ ಇಲ್ಲ ದ್ವಾರಕನಾಥರು. ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ ನಾನು ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ. ಸರ್, ಈ ರೀತಿಯಾಗಿ ದಾಳಿ ಮಾಡುವಂತದ್ದು ಸರಿಯಾ? ತಾವಾಗ ಒಮ್ಮೆ ಇಲ್ಲ ಅಂತ ಹೇಳಿದ್ರಿ, ಈಗ ಮತ್ತೊಮ್ಮೆ ತಮ್ಮ ನಾನು ಪುನಃ ಅದನ್ನ ಹೇಳಲಿಕ್ಕೆ ಬಯಸು. ನಾನು ಆಗ್ಲೇ ಹೇಳಿದ್ದೇನೆ, ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ನಾಶ ಮಾಡಲಿಕ್ಕೆ ನಮಗೇನು ಯಾರದೇ ರೈಟ್ ಕೊಡಲಿಲ್ಲ. ನಾವು ಮಾಡೋದು ಸರಿಯಲ್ಲ, ಅದು ಯಾರು ಮಾಡಿದ್ದು ತಪ್ಪು, ಅವ್ರು ಮಾಡಿದ ತಪ್ಪು, ನಾನು ಮಾಡಿದ್ದು ತಪ್ಪು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೆ ನಾನು. ಮತ್ತೆ ನೀವು ಹೇಳಿದ್ರಿ 75 ಕೋಟಿಯಿಂದ 496 ಕೋಟಿ ತನಕ 10 ವರ್ಷದಲ್ಲಿ ಇದು ಏನು ಆದಾಯ, ಇದು ಆಸ್ತಿಗಳೆಲ್ಲ ಜಾಸ್ತಿ ಆಗಿದೆ ಅಂತ. ಇವತ್ತು ಒಂದು ಸಣ್ಣ ಜಾಗವನ್ನು ಪಡೆದುಕೊಂಡ್ರೆ, ನಾವು ಇವತ್ತು ತೆಗೆದುಕೊಂಡ್ರೆ ಅದೊಂದು 10 ವರ್ಷದಲ್ಲಿ ಅದರ ಹಣ ಎಷ್ಟಾಗ್ತದೆ ಅಂತ ಅದು ಹೇಳಿಕೆ ಆಗುದಿಲ್ಲ. ಆಯಾ ಸಮಯದಲ್ಲಿ ಅದರ ಏನು ಆಸ್ತಿಯ ಹಣವು ಜಾಸ್ತಿ ಆಗ್ತದೆ, ಮಾರ್ಕೆಟ್ ರೇಟ್ಗಳು ಜಾಸ್ತಿ ಆಗ್ತದೆ, ಆಗ ಕೂಡ ಈ ಎನ್ನ ಆಸ್ತಿಗಳು ಹಣದ ರೂಪದಲ್ಲಿ ಜಾಸ್ತಿ ಆಗುವ ಸಾಧ್ಯತೆಗಳು ಇವೆ. ಅದು ಡೆವಲಪ್ ಆದ ಹಾಗೆ ಹಣವು ಕೂಡ ಜಾಸ್ತಿ ಆಗುವಂತಹ ಇದು ಇರ್ತದೆ. ಹೌದು, ಅದಕ್ಕೆ ಹೇಳಿದಲ್ಲ ನಾನು, ಅಲ್ಲಿ 10 ಕೋಟಿ ಸಿಗಲಿ 20 ಕೋಟಿ ಹೆದರಿಕೆ ಇಲ್ಲ, ಬೇಕಾದಷ್ಟು ಕೋಟಿ ತೂಗುವವರು DKC. ಈಗ 496 ಕೋಟಿ ಅವ್ರಿಗೆ ಘೋಷಣೆ ಮಾಡಿದ ಆಸ್ತಿಯಲ್ಲಿ ಇದೆ, ಅದೇನು ತಲುಪಿಸಿಲ್ಲ ನಮಗೇನು. ಅದೇನು ಅವರ ಮೇಲೆ ದಾಳಿ ಮಾಡಿದ್ರು ಏನು ತಲುಪಿಸಿ, ತೊಂದರೆ ಇಲ್ಲ, ಮಾಡಲಿ, ಎಷ್ಟು ಬೇಕಾದ್ರು ಮಾಡಲಿ, CBI ದಾಳಿ ಮಾಡಲಿ, ಏನು ತೊಂದರೆ ಇಲ್ಲ, ಮಾಡಲಿ, ನಾವು ಎದುರಿಸ್ತೇವೆ. ನಾವು ರೆಡಿ ಇದ್ದೀರಿ, DKC ಇವ್ರದೇ ಕಾಂಗ್ರೆಸ್ ಪಕ್ಷ, ರೆಡಿ ಇದ್ದೀರಾ, ಎಲ್ಲರೂ DKC ಅವರು ರೆಡಿ ಇದ್ದಾರೆ. ಆದ್ರೆ ಕಲ್ಲು ಹೊಡಿಯವರು, ಗ್ಲಾಸ್ ಹೊಡಿಯವರು ಮಾತ್ರ ಪದೇ ಪದೇ ಇವರು ಇದಕ್ಕೆ ರೆಡಿ ಇರ್ತಾರೆ, ಗ್ಲಾಸ್ ಹೊಡಿಲಿಕ್ಕೆ ರೆಡಿ ಇರ್ತಾರೆ, ಅದೇ ಇರುವಂತಹ ಪ್ರಶ್ನೆ. ನಾನು ಜನಾರ್ದನ್ ಭಂಡಾರ್ಕರ್ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ನಾನು ಗೀತಾಂಜಲಿ ಸುವರ್ಣರವರಲ್ಲಿ ತಮ್ಮ ಉತ್ತರವನ್ನು ಕೂಡ ಪಡೆದುಕೊಳ್ತೇನೆ. ಕಡೆಯ ಕರೆಯನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಯವಿಟ್ಟು ತಮ್ಮ TV ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಹೇಳಿ. ಜೈವೀರ್, ಉಡುಪಿಯಿಂದ ಹೇಳಿ ಜೈವೀರ್ ಅವರು. ಜೈವೀರ್ ಫೆಡ್ರಿಕ್ಸ್ ಅಂತ. ಎಸ್ ಎಸ್ ಫೆಡ್ರಿಕ್ಸ್ ಅವರು, ಹೇಳಿ.
ನೋಡಿ, ಈಗ ಐ ಟಿ ರೈಡ್ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ರೈಡ್ ಮಾಡ್ತಿರಲ್ಲ, ನಿಮ್ಗೆ ಬೇರೆ ಅವ್ರದಿಲ್ಲ, ಯಡಿಯೂರಪ್ಪ ಮನೆಗೆ, ಈಶ್ವರಪ್ಪ ಮನೆಗೆ ಅವರವರಿಗೆ ಎಲ್ಲ ರೈಡ್ ಮಾಡ್ಲಿಕ್ಕೆ ಆಗುದಿಲ್ಲವಾ? ಅದ್ಯಾಕೆ ಅವ್ರದ್ದೇ ಟಾರ್ಗೆಟ್ ಮಾಡ್ತೀರಿ ನೀವು? ಗುಜರಾತ್ ಎಸ್ಎಲ್ ನಾವು ಇಲ್ಲಿ ತಂದುಕೊಂಡು, ಗುಜರಾತ್ ಎಸ್ಎಲ್ ಅವ್ರಿಗೆ ಅಲ್ಲಿ ಖುಷಿ ಆಯ್ತು, ಅಲ್ಲಿ ಸರಿಯಾಗಿ ಮತ್ತೆ ಕರ್ನಾಟಕದ ಪ್ರವಾಸ ಬಂದಿರ, ಅದಕ್ಕೋಸ್ಕರ ಯಾಕೆ ರೈಡ್ ಮಾಡುದು? ಫೆಡ್ರಿಕ್ಸ್ ಅವ್ರೆ, ನಾನು ತಮ್ಮಲ್ಲಿ ಒಂದು ಪ್ರಶ್ನೆ, ಇವತ್ತು ಅನೇಕರು ಈ ಪ್ರಶ್ನೆಯನ್ನ ಕೇಳಿದ್ರಿ, ತಮ್ಮಿಬ್ಬರಲ್ಲಿ ಕೂಡ ಈ ಪ್ರಶ್ನೆಯನ್ನ ಪರಸ್ಪರ ಕೇಳ್ಕೊಂಡ್ರಿ, ನಾನು ತಮ್ಮಲ್ಲಿ ಒಂದು ಪ್ರಶ್ನೆ, ಇವರು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಇವರು ಭ್ರಷ್ಟಾಚಾರವನ್ನು ಮಾಡಬಹುದಾ? ಯಡಿಯೂರಪ್ಪರವ್ರು ಮಾಡಿದ್ದಾರೆ, ಜನಾರ್ದನ್ ರೆಡ್ಡಿ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಡಿ ಕೆ ಶಿ ಅವ್ರು ಮಾಡಬಹುದಾ? ಅಥವಾ ಡಿ ಕೆ ಶಿ ಅವ್ರು ಮಾಡಿದ್ದಾರೆ ಅಂತ ಹೇಳಿ ನಾಳೆ ಮತ್ತೊಬ್ರು ಮಾಡಬಹುದಾ? ಈಗ ಇರುವಂತ ಪ್ರಶ್ನೆ ಇಷ್ಟೇ, ಅವರ ಮೇಲೆ ದಾಳಿ ಮಾಡ್ಲಿಲ್ಲ, ಇವರ ಮೇಲೆ ಯಾಕೆ ಮಾಡಿದ್ದೀರಾ? ಇವರ ಮೇಲೆ ದಾಳಿ ಮಾಡಿದ್ದೀರಾ, ಅವರ ಮೇಲೆ ಯಾಕೆ ಮಾಡ್ಲಿಲ್ಲ? ಅದು ಅವರ ಮೇಲೆ ಇವ್ರಿಗೆ ಅವ್ರಿಗೆ ವ್ಯತ್ಯಾಸ ಉಂಟು ನೋಡಿ ಈಗ. ಅಲ್ಲ, ದುಡ್ಡು ಇರುವುದಂತೂ ಸತ್ಯ, ಇವತ್ತು ನಾವು ನಿಜಕ್ಕೂ ಹೇಳ್ತಾ ಇದ್ದೇವೆ, ಇವತ್ತು ಮತ್ತೊಮ್ಮೆ ಯಡಿಯೂರಪ್ಪರವರ ಮೇಲೆಯೂ, ಶೋಭಾ ಕರಂದ್ಲಾಜೆ ಅವರ ಮೇಲೆಯೂ, ಬಹುಶಃ ಭಾರತದಲ್ಲಿ ಇರತಕ್ಕಂತಹ ಆಲ್ಮೋಸ್ಟ್ 80% ರಾಜಕಾರಣಿಗಳ ಮೇಲೆಯೂ ಕೂಡ ದಾಳಿ ಆಗ್ಬೇಕು, ಇದು ಎಲ್ಲರ ಉದ್ದೇಶವೂ ಕೂಡ. ಆದ್ರೆ ಅವರ ಮೇಲೆ ಯಾಕೆ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಅಲ್ಲ ಅಲ್ಲ ನೋಡಿ, ಇದು ತಪ್ಪು, ನಿಜಕ್ಕೆ ಡಿ ಕೆ ಶಿವಕುಮಾರ್ಗೆ ಇದು ಒಳ್ಳೇದು ಅನುಭವ ಆಯ್ತು, ಅವರೆಲ್ಲ ಕರೆಕ್ಟ್ ಮಾಡ್ತಾರೆ, ಏನ್ ತೊಂದ್ರೆ ಇಲ್ಲ, 10 ಕೋಟಿ ಸಿಕ್ಲಿ, 11 ಕೋಟಿ ಸಿಕ್ಲಿ, ಅವ್ರಿಗೆ ಏನ್ ತೊಂದ್ರೆ ಇಲ್ಲ, ಅವ್ರ ದುರ್ಗದ ಐಟಿ ರಿಟರ್ನ್ ಎಲ್ಲ ಅವ್ರ ಹತ್ರ ಉಂಟು, ಅವರೇನು ಅವರು ಗೌರವ ಮಿನಿಸ್ಟರ್, ಅವರಿಗೆ ಜವಾಬ್ದಾರಿ ಉಂಟು, ಅವ್ರ ಅಣ್ಣ ಕೂಡ MP, ಅವರೇನು ಕದ್ದ ದುಡ್ಡ ಅಲ್ಲ, ಗೊತ್ತಾಯ್ತಲ್ಲ, ಬೇಕಂತ ಪಡೆಯಂತೆ. ನೆಕ್ಸ್ಟ್ ಚುನಾವಣೆ ಬರುವಾಗ BJP ಅವರಿಗೆ ಎದುರಿಕೆ, ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ BJP ಬರುದಿಲ್ಲ ಅಂತ ಅವ್ರಿಗೆ ಗೊತ್ತುಂಟು, ಅದಕ್ಕೋಸ್ಕರ ಇದನ್ನ ಇದು ಮಾಡ್ತಾರೆ. ನಾಳೆ ಬೇರೆ ಬೇರೆ ಅವರಿಗೆ ಮಾಡುವವರು ತೊಂದರೆ ಇಲ್ಲ, ಇದು ಕಾರ್ಯಕರ್ತರು ಧೈರ್ಯದಿಂದ ಇದ್ದಾರೆ, ಏನು ಹೆಸರು ಬೇಡ, ಗೊತ್ತಾಯ್ತಲ್ಲ. ಸ್ಪಂದನಜಿ ಅವರಿಗೆ ನಿಮ್ಗೆ ಕೃತಜ್ಞತೆ ಹೇಳ್ತೇನೆ ನಾನು ಹೇಳಿದಕ್ಕೆ. ಎಸ್, ಅದ್ರ ಜೊತೆಯಲ್ಲೇ ಇವತ್ತು ಕಡೆಯದಾಗಿ ತಮ್ಮಲ್ಲಿ ಒಂದು ಪ್ರಶ್ನೆ, ಇವತ್ತು ತಾವೇ ಹೇಳಿದ್ರಿ, ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಅಂತ ಒಂದು ಬಿಸ್ನೆಸ್ ಗಳಿವೆ, ಇವೆಲ್ಲವನ್ನ ಕೂಡ ವೈಟ್ ಆಗಿ ತೋರಿಸುವಂತ ಬಿಸ್ನೆಸ್ ಗಳಿವೆ ಅಂತ ಹೇಳಿ. ಆದ್ರೆ ಇವತ್ತು ಅವರಿಗೆಷ್ಟೇ ಬಿಸ್ನೆಸ್ ಗಳಿರ್ಲಿ, ಯಾರೋ ಒಂದು 5,000-6,000 ಸಂಬಳಕ್ಕೂ ಕೂಡ ಆ ಕಚೇರಿಯಲ್ಲಿ ಇವತ್ತು ದುಡಿತಾ ಇದ್ದಾರೆ ಅನೇಕರು. ಆ ಕಚೇರಿಯ ಮೇಲೆ ಇವತ್ತು ದಾಳಿಯನ್ನು ಮಾಡಿದ್ದಾರಲ್ಲ, ಟೈರ್ಗಳನ್ನ ಸುಟ್ಟುಕೊಂಡು, ಗ್ಲಾಸ್ ಗಳನ್ನ ಒಡೆದುಕೊಂಡು, ಇದು ಸರಿಯಾ ಸರ್? ಅಲ್ಲ ಅಲ್ಲ ನೋಡಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಉಂಟು. ಅದು ಗಾಳಿ ಮಾಡಿ ಬರೋದು, ಅವರ ಕಾರ್ಯಕರ್ತರು ಅಷ್ಟು ಒಳ್ಳೆ ಇಟ್ಕೊಂಡಿದ್ದಾರೆ ಅವರು, ಯಾರೇ ಒಬ್ಬ ಬಡವ ಬರಲಿ ನೋಡಿ, ಇದನ್ನ ಒಳ್ಳೆ ಕಾರ್ಯಕರ್ತರು ಅಂತ ಕರಿತೀರ ನೀವು? ಹೇಳಿ, ದಾಳಿ ಮಾಡುವವರನ್ನ ಅವರಿಗೆ ಒಂದು ಪ್ರಶ್ನೆ ಹಾಕಿದ್ರು, ಅವರಿಗೆ ಒಂದು ಇದು ಕೊಟ್ಟರು ನೋಡಿ, ಅವರ ತಾಯಿಯನ್ನು ವೇದಿಕೆಯಲ್ಲಿ ಕರೆದು ಕುಮಾರಸ್ವಾಮಿಗೆ ಸವಾಲು ಹಾಕಿ ಅವರು ನ್ಯಾಯವನ್ನು ಒದಗಿಸ್ತಾರೆ, ಗೊತ್ತುಂಟು ನಿಮ್ಗೆ? ಈಗ ನಿಮ್ಗೆ ನೆನಪಿರ್ಲಿಕ್ಕಿಲ್ಲ. ಹೌದಲ್ಲ, ಅದು ನೋಡಿ, ಅವರು ಯಾವುದಕ್ಕೂ ಬಿಡುವವರಲ್ಲ, ಅವರು ಇವರು ಪವರ್ಫುಲ್, ಇವರಿಗೆ ಗೊತ್ತುಂಟು BJP ಅವರಿಗೆ ಇವರನ್ನು ಟಾರ್ಗೆಟ್ ಮಾಡಿದ್ರೆ ಮುಂದೆ ಅದು ಅಮಿತ್ ಶಾ ಆಗ್ಲಿ ಯಾರೇ ಆಗ್ಲಿ ಅವ್ರ ಹತ್ರ ಯಾವುದೇ ಒಂದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಾತ್ರ ನಾನು ಚಾಲೆಂಜ್ ನಿಮ್ಗೆ ರಾತ್ರಿ ಹೇಳ್ತೇನೆ. ತಮ್ಮ ರಾತ್ರಿ ಚಾಲೆಂಜ್ ಗಾಗಿ ಧನ್ಯವಾದಗಳು. ನಾನು ಗೀತಾಂಜಲಿ ಸುವರ್ಣರವರಲ್ಲಿ, ಮೇಡಮ್ ತಾವೇನ್ ಹೇಳ್ತೀರಿ ಕುರಿತಾಗಿ? ನಾನು ಏನ್ ಹೇಳಿ, ಕರೆಗಳನ್ನ ನೋಡಿದ್ರಿ? ಇವತ್ತು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಟೈರ್ ಹೊತ್ತಿಸಿಕೊಂಡು ಅವ್ರು ಮಾಡೋ ಅಂತಹ ರಂಪ. ಮಂಗಳೂರನ್ನು ಈಗಾಗಲೇ ಒಂದು ತಾಲಿಬಾನ್ ಮಾಡಿ ಆಗಿದೆ, ಸೆಕ್ಷನ್ ಈಗ ತಾನೇ ಸೆಕ್ಷನ್ ತೆಗೆದಿದ್ದಾರೆ. ಇವಾಗ IT ಕಚೇರಿಗೆ ದಾಳಿ, DC ಅವರು SP ಅವರು ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಇವರ ಕಚೇರಿಗೂ ದಾಳಿ ಮಾಡ್ತಾರೆ. ಅವರು ಹಿಂದೂಗಳನ್ನು ದಮನ ಮಾಡುವಂತಹ ಕೆಲಸ ನಡೀತಾ ಉಂಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಮತಾಂತರದ ವ್ಯವಸ್ಥೆ, ಮರಳಿ ಹಿಂದೂಗಳಿಗೆ ಬರ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಿ. ಇವತ್ತು ಮೊನ್ನೆ ಗೀತಾಂಜಲಿ ಸುವರ್ಣರವರೇ, ಆ ಕಲ್ಲು ಬಿಸಾಕಿದ್ದು, ಆ ಹಿಂದುತ್ವ ಇವೆಲ್ಲವನ್ನು ಕೂಡ ಬಿಟ್ಟಾಕೊಂಡು ಕಡೆಯದಾಗಿ ಈ ಒಂದು ಪ್ರಕರಣದ ಕುರಿತಾಗಿ ದಯವಿಟ್ಟು ಜನಾರ್ದನ್ ಭಂಡಾರ್ಕರ್ ಅವರು, ನಾನು ತಮ್ಮಲ್ಲಿ ಬರ್ತೇನೆ ನಾನು ಗೀತಾಂಜಲಿ ಸುವರ್ಣರವರೇ, ಕಡೆಯದಾಗಿ ವಿಚಾರದ ಕುರಿತಾಗಿ ತಾವೇನ್ ಹೇಳ್ತೀರಿ? ಈಗ ಆ ಕಲ್ಲು ಬಿಸಾಕಿದ್ದು, ಆ ಕೋಮುಗಲಭೆ ಎಲ್ಲವನ್ನ ಬಿಟ್ಟು ಈ ಒಂದು ಗಲಾಟೆಯ ಬಗ್ಗೆ ತಾವೇನ್ ಹೇಳ್ತೀರಿ? ಕಲ್ಲು ಬಿಸಾಕಿದ್ರೆ ಯಾರ್ದ ಮೇಲೆ 307-308 ಹಾಕ್ತಾರಲ್ವಾ ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು? ಇವಾಗ ಇಲ್ಲಿ ಕಣ್ಣ ಮುಂದೆ ಕಲ್ಲು ಬಿಸಾಕಿದ್ದು ಕಾಣ್ತಾ ಉಂಟು, ಅದು ಸರ್ಕಾರಿ ಕಚೇರಿಯ ಮೇಲೆ ಕಲ್ಲು ಬಿಸಾಕಿದ್ದಾರೆ. ಹಾಕ್ರಿ ಅವರಿಗೂ 307-308 ಆಗೋದಿಲ್ವಾ? ಅದು ಏನ್ ಸೆಕ್ಷನ್ ಉಂಟು ಹಾಕಿ, ಅದ್ಯಾಕೆ ನೀವು ತಾರತಮ್ಯ ಮಾಡ್ತೀರಿ?
ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಯಾಕೆ ಹಾಕ್ತೀರಿ? ನಾನು ಹೇಳ್ತೇನೆ, ಸರ್ಕಾರಿ ಕಚೇರಿಯ ಮೇಲೆ ಮಾಡಿದ ದಾಳಿಗೆ ಅದಕ್ಕೆ ತಕ್ಕ ಅವರಿಗೆ ಶಿಕ್ಷೆ ಆಗ್ಬೇಕು. ಗೂಂಡಾಗಿರಿ ಮಾಡುವುದನ್ನು ನಿಲ್ಲಿಸಬೇಕು. ಈ ದಕ್ಷಿಣ ಕನ್ನಡವನ್ನು ಏನು ತಾಲಿಬಾನ್ ಮಾಡಿದಾರ ಅದನ್ನು ಮಾಡ್ಲಿಕ್ಕೆ ಜನಾರ್ದನ್ ಭಂಡಾರ್ಕರ್, ಜನಾರ್ದನ್ ಭಂಡಾರ್ಕರ್ ನಾನು ಕಡೆಯದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಒಂದು ಕಾರ್ತಿಕ್ ರವರೇ, ಎನ್ ಡಿ ಎ ಸರ್ಕಾರ ಇರುವಾಗ 2004 ನನ್ಗೆ ನೆನಪು ಬರ್ತಾ ಉಂಟು, ಡಿ ಕೆ ಶಿಯ ಮನೆಗೆ ಒಂದ್ಸಲ ದಾಳಿ ಆಗಿದೆ. ಜನಾರ್ದನ್ ಭಂಡಾರ್ಕರ್ ಅವರೇ ಕಡೆಯದಾಗಿ ತಾವೇನ್ ಹೇಳ್ತೀರಿ? ತಾವೇನ್ ಹೇಳ್ತೀರಿ ಕುರಿತಾಗಿ? ನೋಡಿ, ಮೊನ್ನೆ ಮೊನ್ನೆ ವಿಧಾನಸಭಾ ಚುನಾವಣೆ ಇತ್ತು, 5 ರಾಜ್ಯದ್ದು. ಬಿಜೆಪಿ ಮಣಿಪುರ ಗೋವಾ ರಾಜ್ಯಗಳಲ್ಲಿ ಬರಲಿಲ್ಲ, ವಾಮ ಮಾರ್ಗದಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಎ ಡಿ ಎಂ ಕೆ ಇದೆ ಇಲ್ಲಿ ತಮಿಳ್ನಾಡಲ್ಲಿ, ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲಿ ಕೂಡ ಅಮಿತ್ ಶಾ ಮತ್ತು ಮೋದಿ ಟೀಮ್ ಇದೆ ಅಲ್ವಾ, ಎಲ್ಲ ಪಕ್ಷಗಳ ನಿರ್ನಾಮ ಮಾಡಿ ತಾನೊಬ್ಬನೇ ಬಿಜೆಪಿ ಮಾತ್ರ ಅಂತ ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ತಕ್ಕ ಉತ್ತರವನ್ನು ಜನ ಕೂಡ ಕೊಡ್ತಾರೆ ಮುಂದಿನ ಹೇಳ್ತಾರೆ. ಅಷ್ಟೇ ಅಲ್ಲ, ತನ್ನ ಏನು ಅರಸದಿಂದ ಬಂದ ಎಲ್ಲರೂ ಕೂಡ ರಾಜ್ಯಪಾಲರನ್ನು ಕೊಟ್ಟಿದೆ. ಇದು ಬಿ ಪಿ ಆಚಾರ್ಯ ಅವರು ಕೂಡ ನಾಗಾಲ್ಯಾಂಡ್ನಲ್ಲಿ ಒಂದು ಎನ್ ಸಿ ಎಫ್ ಅಧಿಕಾರ ಮಾಡ್ತಾ ಇತ್ತು, ಅದನ್ನು ಸೆಳೆದುಕೊಂಡು ಅಮಿತ್ ಶಾ ಸೆಳೆದುಕೊಂಡು ಅಲ್ಲಿ ಕೂಡ ಬಿ ಜೆ ಪಿ ಹೆಸರಿನಲ್ಲಿ ಎನ್ ಡಿ ಎ ಆಡಳಿತ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದು, ಅದಕ್ಕೆ ಸಕ್ಸಸ್ಗಳು ಕೂಡ ಆಗಿದ್ದಾರೆ ಅವರು. ಅದರಿಂದ ಇದನ್ನೆಲ್ಲ ನಿಲ್ಲಿಸಬೇಕಾದ್ರೆ ಇದು ಜನರೇ ಮುಂದಿನ ಚುನಾವಣೆಯಲ್ಲಿ ನಿಲ್ಲಿಸಬೇಕು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು 25 ವರ್ಷಗಳ ನಂತರ, ಜಾಗತೀಕರಣದ ನಂತರ 25 ವರ್ಷಗಳ ನಂತರ ಇವತ್ತು ಒಂದೇ ಪಕ್ಷ ಒಂದು ಬಹುಮತದಲ್ಲಿ ಲೋಕಸಭೆಯಲ್ಲಿ ಆಡಳಿತ ಮಾಡ್ತಾ ಇದೆ. ಇವತ್ತು ಕಾರ್ಮಿಕ ವಿರೋಧಿ ನೀತಿ ಇರ್ಬೋದು, ಕಾರ್ಪೊರೇಟರ್ಗಳಿಗೆ ಸಪರೇಟ್, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಪರೇಟ್ ಸಪೋರ್ಟ್ ಕೊಡೋ ಇರ್ಬೋದು, ಜನವಿರೋಧಿ ಕೃಷಿ ಇರ್ಬೋದು, ಕೈಗಾರಿಕೆ ಮತ್ತು ಕಾರ್ಮಿಕ ನೀತಿಯನ್ನು ಜಾರಿ ತರಲಿಕ್ಕೆ, ಅಷ್ಟೇ ಅಲ್ಲ, ತನ್ನ ಚುನಾವಣೆಯಲ್ಲಿ 400 ಕಡೆಯಲ್ಲಿ ಭಾಷಣ ಮಾಡಲಿಕ್ಕೆ ಮತ್ತು ಎಲ್ಲ ಹಣವನ್ನು ನೀಡಿದ ಅಂಬಾನಿ ಮತ್ತು ಅದಾನಿಗೆ ತನ್ನ ಋಣವನ್ನು ತೀರಿಸಲಿಕ್ಕೋಸ್ಕರ ಅವರನ್ನು ಅವರ ಎಲ್ಲ ಕಾರ್ಪೊರೇಟ್ ಇವರಿಗೆ ಸಹಾಯ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ, ಮೋದಿಯವರು ಮಾಡ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡೋದು. ಆದರೆ ಈಗ ಈ ಬಗ್ಗೆ ಸಾಂವಿಧಾನಿಕ ಅಧಿಕಾರವು, ಸಾಂವಿಧಾನಿಕ ಮೌಲ್ಯಗಳಿಗೆ ತದ್ವಿರುದ್ಧವಾದ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಟಿರುವ ಪಕ್ಷವೊಂದಕ್ಕೆ ದಕ್ಕುವ ಸಾಧ್ಯತೆ ಇದೆ. ಇದು ಅತ್ಯಂತ ಕಳವಳಕಾರಿ ಉಂಟು ಮಾಡುವ ಪ್ರಜಾಪ್ರಭುತ್ವ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಬ್ಬರು ಕೂಡ ಅನೇಕ ವಿಚಾರಗಳನ್ನು ಇದುವರೆಗೆ ನಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ರಿ, ಅನೇಕ ಕಾಲರ್ಗಳು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ತಮಗೆಲ್ಲರೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಒಟ್ಟಾರೆಯಾಗಿ ಒಂದಂತೂ ಸತ್ಯ, ಇವತ್ತು ಡಿ ಕೆ ಶಿ ಅವರ ಅಕ್ರಮ ಆಸ್ತಿ ಹೌದೋ ಅಲ್ವೋ ಅನ್ನುವಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ತನಿಖೆ ಮುಖಾಂತರವಾಗಿ ಬಹಿರಂಗಗೊಳ್ಳಲಿಕ್ಕಿದೆ. ಅಪಚಾರ ಮಾಡಿದ್ದು ಹೌದೇ ಆದರೆ, ಭ್ರಷ್ಟಾಚಾರ ಮಾಡಿದ್ದು ಹೌದೇ ಆದರೆ ತಕ್ಕ ಶಿಕ್ಷೆ ಆಗಬೇಕು. ಅದರ ಜೊತೆಯಲ್ಲೇ ಈಗ ಕೇಳ್ತಾ ಇರತಕ್ಕಂತಹ ಇನ್ನೊಂದು ಧ್ವನಿ ಏನಿದೆ, ಈ ಒಂದು ಮೌಲ್ಯಗಳನ್ನು ಅಥವಾ ಐ ಟಿ ಅಧಿಕಾರಿಗಳು ದಾಳಿಗಳನ್ನು ಮಾಡಿದ್ದು ಅಥವಾ ಇತ್ತಿಷ್ಟ ಹಣಗಳನ್ನು ನೀಡಿದಂತಹದ್ದನ್ನು ಬಹಿರಂಗಗೊಳಿಸಿದ್ದು ಸರಿಯಲ್ಲ ಅಂತ ಹೇಳಿ, ಇದು ನನ್ನ ಪ್ರಕಾರ ಕೇಳಿದ್ದಾದರೆ ಬಹಿರಂಗ ಮಾತ್ರ ಅಲ್ಲ, ಇವತ್ತು ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ತಲುಪಿಸುವಂತೆ ಈ ರೀತಿಯಾಗಿ ಮಾಡಿದರೆ ಮಾತ್ರ ಇನ್ನು ಮುಂದೆ ಭ್ರಷ್ಟಾಚಾರಗಳನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.